ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮನೆ ಕಟ್ಟಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಯಾವ ರಾಶಿಯವರಿಗೆ ಮನೆ ಕಟ್ಟುವಂತಹ ಯೋಗ ಇದೆ ಹಾಗೆಯೇ ಯಾವ ರಾಶಿಯವರು ಮನೆಯನ್ನ ಕಟ್ಟಲೇಬಾರದು ವಾಸ್ತು ಪ್ರಕಾರ ಯಾವ ಅಂಶಗಳ ಕಡೆ ಗಮನವನ್ನ ಕೊಡಬೇಕಾಗತ್ತೆ ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ ನ ಸಂಸ್ಥಾಪಕರು ಖ್ಯಾತ ಜ್ಯೋತಿಷ್ಯರು ಪ್ರತ್ಯಂಗಿರ ದೇವಿ ಆರಾಧಕರಾದ ಡಾಕ್ಟರ್ ಮಹರ್ಷಿ ಗುರುಜಿ ಅವರು ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ಆಕಾಶಾತ್ ಪತಿ ತಂತ್ರೋಯಂ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶುಭಂ ಪ್ರತಿಗಚ್ಚತಿ ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಗುರುಜಿ ಎಲ್ರಿಗೂ ಜೀವನದಲ್ಲಿ ಮನೆ ಕಟ್ಟಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಆದರೆ ಕೆಲವೊಬ್ಬರು ಅದಕ್ಕೆ ದಿನನಿತ್ಯ ಪ್ರಯತ್ನವನ್ನು ಪಡ್ತಾನೆ ಇರ್ತಾರೆ ಆದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯಾರಿಗೆ ಮನೆ ಕಟ್ಟುವಂತಹ ಯೋಗ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಳ್ಳಿ ಮೊದಲಿಗೆ ಈಗಾಗಲೇ ಮನೆ ಕಟ್ಟಬೇಕು ಎರಡು ಸಾವಿರದ ಇಪ್ಪತ್ತು ಒಂದನೇ ಇಸ್ ಅಥವಾ ಮನೆಯನ್ನು ಖರೀದಿ ಮಾಡುವಂಥದ್ದು ಅಥವಾ ಸೈಟನ್ನು ಖರೀದಿ ಮಾಡುವಂಥ ಒಂದು ಚಿಂತೆಯಲ್ಲಿ ಇದ್ದರೆ ಆದಷ್ಟು ಸಹ ಕೆಲವೊಂದು ರಾಶಿಯವರಿಗೆ ಅತಿ ಬೇಗನೆ ಕೂಡ ಬರುವಂಥದ್ದು ಇರುತ್ತೆ ಅದರಲ್ಲೂ ಕುಜದಶ ಅಥವಾ ಕುಜಭುಕ್ತಿ ಏನಾದರೂ ನಡೀತಾ ಇದ್ರೂ ಎರಡು ಸಾವಿರದ ಇಪ್ಪತ್ತೊಂದು ಒಂದು ಮನೆ ವಿಚಾರದಲ್ಲಿ ಆಗ್ಬೋದು ಅಥವಾ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂಥದ್ರಲ್ಲಿ ಬೇಗ ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ ಆ ರಾಶಿ ಮತ್ತು ನಕ್ಷತ್ರಗಳು ಯಾವುದು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಗಟ್ಟಿ ಪ್ರಯತ್ನ ಮಾಡಿಬಿಟ್ರೆ ಬೇಗನೆ ಅನುಕೂಲ ಆಗುವಂಥದ್ದಿರುತ್ತೆ ಅದರಲ್ಲಿ ಪ್ರಮುಖವಾಗಿರುವಂತಹದ್ದು ರೋಹಿಣಿ ನಕ್ಷತ್ರ ಮತ್ತು ಅದರ ಜೊತೆಗೆ ಪುನರ್ವಸು ನಕ್ಷತ್ರದವರು ಮತ್ತು ಉಬ್ಬ ನಕ್ಷತ್ರದವರು ಅದರ ಜೊತೆಗೆ ಉತ್ತರ ನಕ್ಷತ್ರದವರಿಗೆ ಮತ್ತು ಸ್ವಾತಿ ನಕ್ಷತ್ರದವ್ರಿಗೂ ಸಹ ಮನೆ ವಿಚಾರದಲ್ಲಿ ಕೂಡು ಈ ನಕ್ಷತ್ರದವ್ರಿಗೆ ಏನಾದರೂ ಕುಜ ದಶ ನಡೀತಾ ಇದ್ದರೆ ಅಥವಾ ಕುಜ ಭುಕ್ತಿ ನಡೀತಾ ಇದ್ದರೆ ಅಂಥವ್ರಿಗೆ ಮನೆ ವಿಚಾರದಲ್ಲಿ ಬೇಗ ಅನುಕೂಲ ಆಗುವಂತ ಸಾಧ್ಯತೆ ಇರುತ್ತೆ ಇನ್ನು ಅದರ ಜೊತೆಗೆ ಅನುರಾಧ ನಕ್ಷತ್ರನೂ ಅನ್ವಯ ಇರುತ್ತೆ ಮೂಲ ನಕ್ಷತ್ರ ಸಾಮಾನ್ಯವಾಗಿ ಮೂಲ ನಕ್ಷತ್ರ ದೋಷ ನಕ್ಷತ್ರ ಅಂತ ಹೇಳ್ತಾರೆ ಆದರೆ ದೋಷ ಅಷ್ಟು ಇರೋದಿಲ್ಲ ಒಂದನೇ ಪದ ನಾಲ್ಕನೇ ಪದ ಆದರೆ ಮಾತ್ರ ಆದರೆ ಮನೆ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ನಾವು ನೋಡೋಕೋದ್ರೆ ಮೂಲಾ ನಕ್ಷತ್ರ ಪೂರ್ವಾಭಾದ್ರ ನಕ್ಷತ್ರದವ್ರಿಗೂ ಸಹ ಮನೆ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಬೇಗನೆ ಕೂಡ ಇರುತ್ತೆ ಮನೆ ಕಟ್ಟುವಂಥ ಪ್ರಯತ್ನದಲ್ಲಿರುವಂಥವ್ರಿಗೂ ಸಹ ಹಣಕಾಸಿನ ವಿಚಾರದಲ್ಲಿ ಈಗಾಗಲೇ ಲೋನ್ಗೆ ಪ್ರಯತ್ನ ಮಾಡ್ತಾ ಇದ್ರ ಲೋನ್ ಸಿಗ್ತಾ ಇಲ್ಲ ಸಮಸ್ಯೆ ಆಗಿತ್ತು ಎರಡು ಸಾವಿರದ ಇಪ್ಪತ್ತು ಅಂತ ಹೇಳಿದ್ರೆ ಇಪ್ಪತ್ತೊಂದರಲ್ಲಿ ಪ್ರಯತ್ನಕ್ಕೆ ತಕ್ಕಂಥ ಪ್ರತಿಫಲ ಲಭ್ಯ ಆಗುವಂಥದ್ದಿರುತ್ತೆ ಇನ್ನು ಉತ್ತರಾಷಡ ನಕ್ಷತ್ರದವ್ರಿಗೆ ಮತ್ತು ಶತಭಿಷ ನಕ್ಷತ್ರದವ್ರಿಗೂ ಅನ್ವಯ ಆಗುತ್ತೆ ಮತ್ತು ರೇವತಿ ನಕ್ಷತ್ರದವ್ರಿಗೂ ಸಹ ಈ ನಕ್ಷತ್ರದಲ್ಲಿ ಜನನ ಆಗಿರುವಂಥವ್ರು ಯಾರೇ ಆಗ್ಬಹುದು ಇವತ್ತು ನಿಮಗೆ ದಶಾಕಾಲ ಅಂತಿದೆ ಅಂದರೆ ಈ ವರ್ಷದ ಫಲ ಹೇಗೆ ನಾವು ಗುರು ಮತ್ತು ಶನಿ ಶುಕ್ರ ಈ ಗ್ರಹಗಳನ್ನು ಫಲವನ್ನು ನಾವು ನೋಡ್ತೀವೋ ಅದೇ ರೀತಿ ಸಹ ಈ ದಶಾಕಾಲ ಅನ್ನುವಂಥದ್ದು ಜಾತಕದ ಕುಂಡಲಿಯಲ್ಲಿ ನಾವು ಲೆಕ್ಕಾಚಾರದಲ್ಲಿ ಗ್ರಹಗಳ ಲೆಕ್ಕಾಚಾರದಲ್ಲಿ ಜನನ ಕಾಲದ ಸಮಯ ಆಧಾರದ ಮೇಲೆ ಲೆಕ್ಕಾಚಾರ ಇರುತ್ತೆ ಹಾಗಾಗಿ ಯಾವುದು ದಶ ನಡೀತಾ ಇದೆ ಇವತ್ತು ಯಾವುದು ಭುಕ್ತಿ ನಡೀತಾ ಇದೆ ಅನ್ನುವಂಥದ್ದು ನೋಡ್ಕೋಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಕುಜ ದಶಾ ಕೆಲವ್ರಿಗೆ ಇನ್ನೂ ಭಾಳ ವರ್ಷಗಳು ಬರಬಹುದು ಆದರೆ ಯಾವುದೇ ದಶ ಬಂದ್ರು ಕುಜ ದಶಾ ಇಲ್ಲಿ ಈ ವರ್ಷದಲ್ಲಿ ಪ್ರಯತ್ನ ಮಾಡುವಂಥವ್ರಿಗೆ ಅನುಕೂಲ ಆಗುವಂಥದ್ದು ಇರುತ್ತೆ ಹಾಗಾಗಿ ಒಂದು ಮನೆ ವಿಚಾರದಲ್ಲಿ ಪ್ರಯತ್ನ ಮಾಡಬಹುದು ಈ ನಕ್ಷತ್ರದವರು ಓಕೆ ಗುರುಜಿ ಹಾಗೆ ಕೆಲವೊಂದು ರಾಶಿಯವರು ಈ ವರ್ಷ ಮನೆ ಕಟ್ಟಲೇಬಾರದು ಯಾಕೆಂದ್ರೆ ಕಟ್ಟೋದಕ್ಕೆ ಶುರು ಮಾಡಿದ್ರೆ ಅಡೆತಡೆಗಳು ಉಂಟಾಗುತ್ತೆ ಅಂತ ಕೂಡ ಹೇಳುತ್ತೆ ಯಾರದು ಯಾವ ರಾಶಿ ನೋಡಿ ರಾಶಿ ವೈಸ್ ಅಂತ ನಾವು ನೋಡಕ್ಕ ಹೋದ್ರೆ ಸಾಮಾನ್ಯವಾಗಿ ನೋಡಿ ಹೆಚ್ಚಿನ ಮಟ್ಟಿಗೆ ಸಮಸ್ಯೆಗಳು ಬರುವಂತದ್ದು ಯಾವಾಗ್ಲೂ ಅಷ್ಟೇ ಭೂಮಿ ಕಾರಕ ಭಾತೃಕಾರಕ ಅಂತ ಹೇಳ್ತೀವಿ ಕುಜಗ್ರಹವನ ಈ ಕುಜ ಅಧಿಪತಿಯ ರಾಶಿಗಳು ಯಾವುದು ಅಂತ ನಾವು ಮೊದಲಿಗೆ ತಿಳ್ಕೊಳ್ಬೇಕಾಗುತ್ತೆ ಈಗ ನೋಡಿ ಮೇಷ ಮತ್ತು ವೃಶ್ಚಿಕ ರಾಶಿ ಆಗಲೇ ಹೇಳಿದೆ ವೃಶ್ಚಿಕ ರಾಶಿಯಲ್ಲಿ ಅನುರಾಧ ಆಗುತ್ತೆ ಆದರೆ ಮಿಕ್ಕ ರಾ ನಕ್ಷತ್ರಗಳಿಗೆ ಈ ವೃಶ್ಚಿಕ ರಾಶಿಗೆ ಅನ್ವಯ ಆಗಿರುವಂತಹದ್ದು ಯಾವುದೇ ಆಗ್ಬೋದು ಪ್ರಯತ್ನಕ್ಕೆ ಬೇಗ ಫಲ ಕೊಡೋದಿಲ್ಲ ಯಾಕಂತ ಹೇಳಿದ್ರೆ ಈಗಾಗಲೇ ಕೇತು ಬೇರೆನೇ ಬಂದು ಕೂತ್ಕೊಂಡಿರುವಂಥದ್ದು ವೃಶ್ಚಿಕ ರಾಶಿಯಲ್ಲಿ ಆಗಿರೋದ್ರಿಂದ ಪ್ರಯತ್ನಕ್ಕೆ ಬೇಗ ಫಲ ಕೊಡೋಲ್ಲ ದುಡ್ಡು ಅನುಕೂಲ ಆಗೋದಿಲ್ಲ ಸಮಸ್ಯೆಗಳು ಒಂದ್ರ ಮೇಲೆ ಒಂದು ಬರ್ತಾ ಇರುತ್ತೆ ಹಾಗಾಗಿ ಇವರು ಪ್ರಯತ್ನ ಮಾಡಿದ್ರೇ ಒಂದು ಮನೆ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಅನುಕೂಲ ಆಗೋದು ಕಡಿಮೆ ಆಗುವಂಥದ್ದು ಇರುತ್ತೆ ಅಥವಾ ದುಡ್ಡು ಸಹ ಏನಾದರೂ ಸಮಸ್ಯೆಗಳು ಜಾಸ್ತಿ ಇರುತ್ತೆ ಏನಾದರೂ ಕಿರಿಕಿರಿ ಆಗೋದು ಅಥವಾ ಕೋರ್ಟು ಕಚೇರಿ ಸಮಸ್ಯೆಗಳು ಬರುವಂಥದ್ದು ಭಾಗಗಳು ಸರಿಯಾಗಿ ಆಗಲಿಲ್ಲ ಅಂತೇಳಿ ಅರ್ಧಕ್ಕೆ ನಿಲ್ಲಿಸುವಂಥ ಪರಿಸ್ಥಿತಿ ಈ ಥರ ಮೇಷ ಮೇಷರಾಶಿಯವರಿಗೆ ಅದೇ ನೋಡಿ ವೃಶ್ಚಿಕ ರಾಶಿಯವರಿಗೆ ಕೇತು ಇರೋದರಿಂದ ಯಾವುದೇ ಒಂದು ಪಾಪಗ್ರಹಗಳಾಗಬಹುದು ಅಥವಾ ಛಾಯಾಗ್ರಹಗಳು ಅಂದರೆ ರಾಹು ಮತ್ತು ಕೇತು ಕಾಲದಲ್ಲಿ ಆಗ್ಬೋದು ಅಥವಾ ಗೋಚಾರದಲ್ಲಿ ಏನಾದರೂ ರಾಹು ಅಥವಾ ಕೇತು ಏನಾದರೂ ರಾಶಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಜಾಸ್ತಿ ಅಟ್ಯಾಕ್ ಆಗುವಂಥದ್ದಿರುತ್ತೆ ಅಂದರೆ ಉದಾಹರಣೆಗೆ ದೃಷ್ಟಿ ಆಗಬಹುದು ಅಥವಾ ಈ ಬ್ಲ್ಯಾಕ್ ಮ್ಯಾಜಿಕ್ ಸಂಬಂಧಪಟ್ಟಂಥ ಪ್ರಯೋಗಗಳಿಂದ ತೊಂದರೆ ಆಗುವಂಥದ್ದು ಎಷ್ಟೋ ಮನೆಗಳು ನೋಡಿ ಅರ್ಧಕ್ಕೆ ನಿಂತೋಗ್ಬಿಟ್ಟಿದೆ ನಾಲ್ಕೈದು ವರ್ಷಗಳಾಗಿದೆ ಮನೆ ಕಟ್ಟುವಂಥದ್ದು ನಿಲ್ಲಿಸಿರುವಂಥದ್ದು ದುಡ್ಡಿದ್ರೇನು ಸಹ ಅಲ್ಲಿ ಹೋಗೋಕ್ಕಾಗೋದಿಲ್ಲ ಅರ್ಧಂಬರ್ಧ ಹಾಗೆ ಮನೆ ಕಂಪ್ಲೀಟ್ ಆಗದಿರೋ ಸಮಸ್ಯೆಗಳು ಆಗ್ತಾ ಇರೋವಂಥದ್ದು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಛಾಯಾಗ್ರಹಗಳಿರುವಂತಹ ಮನೆಗಳಲ್ಲಿನೂ ಸಮಸ್ಯೆಗಳು ಆಗಿ ಬರುವಂತಹದ್ದು ಇರುತ್ತೆ ಆದರೆ ಇಲ್ಲಿ ರಾಹು ಇರುವಂತಹ ಮನೆ ನಾವು ನೋಡಕ್ಕೋದ್ರೆ ಗೋಚಾರದಲ್ಲಿ ಋಷಭ ರಾಶಿಯಲ್ಲಿ ಇರುತ್ತೆ ಆದರೆ ಋಷಭ ರಾಶಿಗೆ ರಾಹು ಮಿತ್ರನಾಗಿರ್ತಾನೆ ಯಾವಾಗಲೂ ಯಾವಾಗ್ಲೂ ಸಹ ಆದರೆ ಕೇತು ವೃಶ್ಚಿಕ ಇರೋದ್ರಿಂದ ಬೇಗನೆ ಸಮಸ್ಯೆಗಳು ಇರುತ್ತೆ ಅದಕ್ಕೆ ನಾನು ಯಾವಾಗಲೂ ವೃಶ್ಚಿಕ ರಾಶಿಗೆ ನೆಗೆಟಿವ್ ಎನರ್ಜಿ ಜಾಸ್ತಿ ಬರಬಹುದು ದೃಷ್ಟಿ ಇಂಥದ್ದು ಮತ್ತೆ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳು ಇರುತ್ತೆ ಹಾಗಾಗಿ ಇದನ್ನು ನಾವು ನೋಡ್ಕೋಬೇಕಾಗುತ್ತೆ ಇನ್ನು ಮಿಥುನ ರಾಶಿವರೆಗೆ ನಾವು ನೋಡ್ಲಿಕ್ಕೆ ಹೋದರೆ ಇಲ್ಲಿ ಅಷ್ಟಮ ಶನಿ ಅಂತ ನಡೀತಾ ಇದೆ ಈಗಾಗಲೇ ಗುರುಬಲನೂ ಇಲ್ಲ ಮತ್ತೆ ಅಷ್ಟಮ ಶನಿ ನಡೀತಾ ಇರೋದ್ರಿಂದ ಸಹ ಏನಾದರೂ ಪ್ರಯತ್ನ ಮಾಡಿದ್ರೆ ಭೂಮಿ ಖರೀದಿ ಮಾಡುವಂಥದ್ದು ಅವರಿಗೆ ಕುಜ ದಶ ಆಗಬಹುದು ಅಥವಾ ಕುಜ ಭುಕ್ತಿ ನಡೀತಾ ಇದ್ರೇನು ಸಹ ಅಥವಾ ಕುಜ ಸ್ವಕ್ಷೇತ್ರದಲ್ಲಿದ್ದು ಅಥವಾ ಉಚ್ಚ ಅದು ಚತುರ್ಭಾವ ಆಗಿದ್ರೂ ಸಹ ಅವ್ರಿಗೆ ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಕೂಡು ಬರುವಂಥದ್ದು ಆಗಿರುತ್ತೆ ಯಾಕಂತ ಹೇಳಿದ್ರೆ ಪ್ರಯತ್ನಕ್ಕೆ ಬೇಗ ಫಲ ಕೊಡೋದಿಲ್ಲ ಏನಾದರೂ ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇರುತ್ತೆ ಏನಾದರೂ ಕ ಖರೀದಿ ಮಾಡುವಾಗ ಸಮಸ್ಯೆಗಳು ಬರ್ತಾ ಇರುತ್ತೆ ಈ ಥರ ಇಡೀ ವರ್ಷ ಸಮಸ್ಯೆಗಳು ಅಡ್ವಾನ್ಸ್ ಕೊಟ್ಟಿರ್ತೀರ ಅದನ್ನು ರಿಜಿಸ್ಟ್ರೇಷನ್ ಸಮಸ್ಯೆಗಳು ಆಗದಿರ ಇರುತ್ತೆ ಹಾಗಾಗಿ ಭೂಮಿಗೆ ಬಂಡವಾಳ ಹಾಕಬೇಕು ಅಥವಾ ಮನೆ ಮೇಲೆ ಬಂಡವಾಳ ಹಾಕಬೇಕು ಅಥವಾ ಮನೆ ಕಟ್ಟಬೇಕು ಅನ್ನೋವಂಥವ್ರು ಸ್ವಲ್ಪ ಜಾಗೃತವಾಗಿ ಇರಬೇಕಾಗುತ್ತೆ ಇನ್ನು ಈ ರಾಶಿವೈಸ್ ಅಂತ ನಾವು ನೋಡೋದು ಒಂದೇ ಅಲ್ಲ ಈ ಗೋಚಾರದಲ್ಲಿ ಗೋಚಾರ ಅಂತ ಹೇಗಿರಲಿ ಗುರು ಬಲ ಶನಿ ಬಲ ಅಂತ ನೋಡ್ತೀವಿ ಅದನ್ನೂ ನೋಡಬೇಕು ಮತ್ತೆ ವಾಸ್ತು ಪುರುಷನನ್ನ ಗಮನಿಸಬೇಕಾಗುತ್ತೆ ಯಾಕಂತ ಹೇಳಿದ್ರೆ ವಾಸ್ತು ಪುರುಷ ಏನಾದರೂ ರಾಜಯೋಗದಲ್ಲಿ ಇಲ್ಲ ಅಂತ ಹೇಳಿದ್ರು ಮನೆ ಕಟ್ಟುವಂತ ಸಂದರ್ಭದಲ್ಲಿ ಸಮಸ್ಯೆಗಳು ಬರುತ್ತೆ ಓಕೆ ಗುರುಜಿ ಮತ್ತಷ್ಟು ಮಾತನಾಡೋಣ ಒಬ್ರು ಕಾಲರ್ ಕೂಡ ರೆಡಿ ಇದಾರೆ ನೋಡೋಣ ತುಮಕೂರಿಂದ ಕರೆ ಮಾಡಿದರೆ ಕಾವ್ಯ ನಮಸ್ತೆ ಮಾ ನಮಸ್ತೆ ಮೇಡಮ್ ಯಾರ್ ಬಗ್ಗೆ ಕೇಳಬೇಕು ಮೇಡಮ್ ನನ್ನ ಬಗ್ಗೆನೇ ಕೇಳಬೇಕಿತ್ತು ಓಕೆ ಮಾ ಹುಟ್ಟಿದ ದಿನಾಂಕ ತಿಳಿಸಿ ಹುಟ್ಟಿದ ಸಮಯ ರಾತ್ರಿ ಎಂಟು ಗಂಟೆಗೆ ಮೇಡಂ ಓಕೆ ಅಮ್ಮ ಗುರುಜಿ ಅವರು ಇದ್ದಾರೆ ಅಮ್ಮ ಮಾತನಾಡಿ ಪ್ರಶ್ನೆ ಏನಿದೆ ನಮಸ್ತೆ ಗುರುಜಿ ನಮಸ್ತೆ ಅಮ್ಮ ರಾತ್ರಿ ಎಂಟು ಗಂಟೆ ಈಗ ಸುಮಾರಿಗೆ ಹೌದು ಗುರುಜಿ ಹತ್ತೊಂಬತ್ತು ನಾಲ್ಕು ತೊಂಬತ್ನಾಲ್ಕನೇ ಇಸ್ಪಿ ಹತ್ತೊಂಬತ್ತು ಹನ್ನೆರಡು ಗುರುಜಿ ಹನ್ನೆರಡನೇ ತಿಂಗಳೆಲ್ಲ ಜನನ ಆಗಿರೋದು ಹೌದು ಗುರುಜಿ ಹ್ಮ್ ಹ್ಮ್ ಏನು ಕೇಳಬೇಕಾಯ್ತಮ್ಮ ಗುರುಜಿ ನಮ್ ಮದುವೆ ಭಾಗ್ಯ ಯಾವಾಗ್ ಸೆಟ್ ಆಗುತ್ತೆ ಅಂತ ಹೇಳಿ ಗುರುಜಿ ಸೆಟ್ ಆಗ್ತಾ ಇಲ್ಲ ಮತ್ತೆ ಯಾವ ಯಾವ ಅಕ್ಷರದಿಂದ ಸೆಟ್ ಆಗ್ತ ತುಂಬಾ ಖುಷಿ ಆಗ್ತಿದೆ ಗುರುಜಿ ನಿಮ್ ಕರೆ ಸಿಕ್ಕಿ ಆಗಲಮ್ಮ ಒಳ್ಳೇದೇ ಆಗಲಿ ಯಾಕಂತ ಹೇಳಿದ್ರೆ ಇವತ್ತು ಕರೆ ಸಿಕ್ಕಿದೆ ಅಂದರೆ ಒಳ್ಳೇದೇ ಆಗುತ್ತೆ ನೋಡಿ ನಿಮಗೆ ಏಪ್ರಿಲಿಂದ ಮದುವೆ ವಿಚಾರದಲ್ಲಿ ಅನುಕೂಲ ಆಗುವಂಥದ್ದಿದೆ ಯಾಕಂತ ಹೇಳಿದ್ರೆ ಈಗಾಗಲೇ ಅಷ್ಟಮ ಶನಿ ನಡೀತಾ ಇದ್ದು ಮತ್ತು ಗುರುಬಲ ಇಲ್ಲ ಗುರು ಐದನೇ ತಾರೀಕು ಏಪ್ರಿಲ್ ತಿಂಗಳಲ್ಲಿ ಬದಲಾವಣೆ ಆಗ್ತಾ ಇದೆ ಕುಂಭರಾಶಿಗೆ ಹೋಗುವಂಥದ್ದಿದೆ ಸೊ ಅಂಥ ಸಂದರ್ಭದಲ್ಲಿ ಸಹ ಏನಾಗುತ್ತೆ ಮದುವೆ ವಿಚಾರದಲ್ಲಿ ಅನುಕೂಲ ಆಗುವಂಥದ್ದು ಇರುತ್ತೆ ಮಿಥುನ ರಾಶಿಯವರಿಗೆ ಹಾಗಾಗಿ ಮದುವೆ ವಿಚಾರದಲ್ಲಿ ಯಾವುದು ರಾಶಿ ಬೇಡ ಅನ್ನುವಂಥದ್ದು ನಾನು ತಿಳಿಸ್ಕೊಡ್ತೀನಿ ಮೇಷ ಮತ್ತು ವೃಶ್ಚಿಕ ರಾಶಿ ನಿಮ್ಮ ರಾಶಿಗೆ ಮೇಷ ಮತ್ತು ವೃಶ್ಚಿಕ ರಾಶಿ ಧನಸ್ಸು ಮತ್ತು ಮೀನರಾಶಿ ಈ ಇವರು ಹೊಂದಾಣಿಕೆ ಇರೋದಿಲ್ಲ ಹಾಗಾಗಿ ಈ ರಾಶಿ ಬಿಟ್ಟು ಮಿಕ್ಕ ರಾಶಿಗಳೇನಿರುತ್ತೆ ಅದು ಜಾತಕಗಳ ಪರಿಶೀಲನೆ ಮಾಡಿ ನಂತರ ಮದುವೆ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು ನಿಮ್ಮ ಜಾತಕದಲ್ಲಿ ವಿವಾಹ ವಿಳಂಬಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಜಾತಕದಲ್ಲಿ ಯಾವಾಗಲೂ ಅಷ್ಟೇ ಕುಜನ್ ನಾವು ನೋಡ್ತೇವೆ ಹೆಣ್ಮಕ್ಳಿಗೆ ಮಕ್ಕಳಿಗೆ ಮತ್ತು ಏನಾದರೂ ಸರ್ಪದೋಷ ಇದೆಯಾ ಅಂತ ನಾವು ನೋಡ್ತೀವಿ ಆದರೆ ಸಪ್ತಮ ಸ್ಥಾನಾಧಿಪತಿ ಅಷ್ಟಮದಲ್ಲಿದ್ದು ವಿವಾಹ ವಿಚಾರದಲ್ಲಿ ವಿಳಂಬವಾಗುತ್ತೆ ಯಾಕಂದರೆ ಅಷ್ಟಮಾಧಿಪತಿ ಅಷ್ಟಮದಲ್ಲಿದೆ ಅಂತ ಹೇಳಿದ್ರೆ ಸಪ್ತಮಾಧಿಪತಿ ಅಂತ ಹೇಳಿದ್ರೆ ಈಗಾಗಲೇ ಶನಿನೇ ಆಗಿದ್ದು ಆ ಶನೇಶ್ವರ ಗ್ರಹ ಫಲ ಹೇಗಿರುತ್ತೆ ಅಂತ ಹೇಳಿದ್ರೆ ಗೋಚಾರದಲ್ಲಿನೂ ಅಷ್ಟಮ ಶನಿ ಬೇಗ ಪ್ರಯತ್ನಕ್ಕೆ ತಕ್ಕಂಥ ಪ್ರತಿಫಲ ಸಿಗೋದಿಲ್ಲ ಹಾಗಾಗಿ ಹೆಚ್ಚಿನ ಮಟ್ಟಿಗೆ ಹನುಮಂತನ ಆರಾಧನೆ ಮಾಡಿಕೊಳ್ಳುವಂಥದ್ದು ಪ್ರತಿ ಮಂಗಳವಾರ ಮಂಗಳವಾರ ಹನುಮಂತನ ದೇವಸ್ಥಾನಕ್ಕೆ ಸಿಂಧೂರವನ್ನ ಕೊಡುವಂತದಾಗ್ಲಿ ಅಥವಾ ಹನುಮಾನ್ ಚಾಲೀಸ್ ಹೇಳ್ಕೊಳ್ಳುವಂತಾಗಲಿ ಅಥವಾ ತುಳಸಿ ಅರ್ಚನೆಯನ್ನು ಮಾಡಿಸ್ತು ಸತತವಾಗಿ ರೂಢಿಯಲ್ಲಿ ಇಟ್ಕೊಂಡಾಗ ಮದುವೆ ವಿಚಾರದಲ್ಲಿ ಬೇಗನೆ ಅನುಕೂಲ ಆಗ್ಲಿಕ್ಕೆ ಸಾಧ್ಯ ಇರುತ್ತೆ ಓಕೆ ಕರೆ ಮಾಡಿದಕ್ಕೆ ಧನ್ಯವಾದಗಳು ಮತ್ತೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ ದೊಡ್ಡಬಳ್ಳಾಪುರದಿಂದ ಕರೆ ಮಾಡಿದರೆ ಸುಜಾತ ನಮಸ್ತೆ ಅಮ್ಮ ನಮಸ್ಕಾರ ಮೇಡಮ್ ಯಾರ ಬಗ್ಗೆ ಕೇಳ್ಬೇಕು ಗುರುಜಿ ಇದ್ದಾರೆ ಮಾತನಾಡಿಮ್ಮ ಪ್ರಶ್ನೆ ಏನಿದೆ ನಮಸ್ತೆ ಮಾ ನಮಸ್ಕಾರ ಗುರುಜಿ ಸೈಟ್ ಖರೀದಿ ಮಾಡಿದ್ರೆ ಗುರುಜಿ ಕಟ್ಬೇಕು ಪೂರ್ವಕ್ಕೆ ಸೈಟ್ ಇದೆ ಆದ್ರೆ ನಮ್ಮ ಮನೆಯವ್ರಿಗೆ ಪೂರ್ವದ ತುಂಬಾ ಚೆನ್ನಾಗ್ ಬಂದಿದೆ ಆದ್ರೆ ಅವರು ನಾನ್ ಹತ್ತಿರಕ್ಕೆ ಇಡಕ್ ಹೋದ್ರೆ ಅವ್ರು ಒಪ್ತಾ ಇಲ್ಲ ಜೊತೆಗೆ ಮಗನ್ ಕುಂಭಿ ಸಿ ಲಗ್ನ ಬರುತ್ತೆ ಅವರು ಈಗ ನೋಡ್ತಾ ಇದಾರೆ ಕಾರ್ಯಕ್ರಮ ನೋಡ್ತಾ ಇದಾರೆ ಅವ್ರಿಗೆ ಹೇಳಿ ಒಂದ್ಸತಿ ಭೇಟಿ ಮಾಡಿದ್ರೆ ಖಂಡಿತ ತಿಳಿಸ್ಕೊಡ್ತೀನಿ ಏನು ವಿಚಾರ ಅಂತ ಹೇಳಿದ್ರೆ ಈಗ ಇನ್ ಫ್ಯೂಚರ್ ಅಲ್ಲಿ ಮಕ್ಕಳಿಗೆ ತಾನೇ ನಾವು ಮನೆ ಕಟ್ಟಬೇಕಾಗಿರೋದ್ ಇವತ್ತು ನಮಗೆ ಉಪಯೋಗ ಬರ್ತಾ ಇದೆ ಇನ್ನು ಮುಂದಿನ ದಿನದಲ್ಲಿ ಮಕ್ಕಳು ಸಹ ಒಂದು ಸತಿ ಮನೆ ಕಟ್ಟುವಂಥದ್ದಾಗಿರೋದ್ರಿಂದ ಮುಂದಿನ ಭವಿಷ್ಯವನ್ನು ನಾವು ನೋಡ್ಬೇಕಾದ್ರೆ ಮಕ್ಕಳ ವಿಚಾರದಲ್ಲಿನೂ ಮನೆ ವಿಚಾರದಲ್ಲಿ ಅನುಕೂಲ ಆಗ್ಬೇಕು ಹಾಗಾಗಿ ಇವಾಗ ಯಜಮಾನ್ರಿಗೆ ಪೂರ್ವದ ಬಾಗ್ಲ ಆಗ ಬಂದಿದೆ ಹೌದು ಯಾರು ಹೇಳಿದರೆ ಅವ್ರ ರಾಶಿಗೆ ಬಹಳ ಚೆನ್ನಾಗಿರುತ್ತೆ ಪ್ರಶಸ್ತವಾಗಿದೆ ಅಂತ ಆದ್ರೆ ಮಗನ ರಾಶಿ ವಿಚಾರದಲ್ಲಿ ನಾವು ನೋಡಕ್ಕೋದ್ರೆ ಅವನಿಗೆ ಪೂರ್ವ ಆಗಿಬರೋದಿಲ್ಲ ಅವಾಗೇನು ಮಾಡ್ಕೋಬೇಕು ಉತ್ತರದಿಟ್ಟರೆ ಯಜಮಾನ್ರಿಗೂ ಆಗಿಬರುತ್ತೆ ನೋಡಿ ಯಾವುದೇ ರಾಶಿಗಳು ಆಗ್ಬೋದು ನಕ್ಷತ್ರಗಳಾಗ್ಬೋದು ಜನರಲ್ಲಾಗಿ ಎಲ್ಲರಿಗೂ ಸಹ ಉತ್ತರ ಈಶಾನ್ಯದ ಬಾಗಿಲು ಸಾಮಾನ್ಯವಾಗಿ ಆಗಿ ಬರುವಂಥದ್ದು ಇರುತ್ತೆ ಹಾಗಾಗಿ ಒಬ್ಬರ ಹೆಸರಿಗೆ ಅನ್ವಯ ಆಗುತ್ತೆ ಅನ್ನುವಂಥದ್ದು ಪೂರ್ವದಿಡ್ತೀನಿ ಅಂತ ಹೇಳಿದ್ರೆ ಮುಂದೆ ಅವರು ಉತ್ತರದ್ದನ್ನು ಸಮಸ್ಯೆ ಬರುವಂಥದ್ದು ಇರುತ್ತೆ ಹಾಗಾಗಿ ಈ ಥರ ಸಮಸ್ಯೆಗಳು ಇರೋದರಿಂದ ಒಂದು ಸತಿಿದಿರೋಂಥವ್ರು ಕೇಳಿ ಯಾಕಂತ ಹೇಳಿದರೆ ಮಕ್ ಮಗನ ವಿಚಾರದಲ್ಲಿ ಮುಂದಿನ ದಿನದಲ್ಲಿ ಅವನಿಗೆ ಅನುಕೂಲ ಆಗಬೇಕಾಗಿರೋದ್ರಿಂದ ಅವನಿಗೆ ವಿದ್ಯಾಭ್ಯಾಸ ಆಗ್ಬೋದು ಕೆಲಸದ ವಿಚಾರದಲ್ಲಿ ಆಗ್ಬೋದು ಇನ್ನು ಮುಂದೆ ಮದುವೆ ವಿಚಾರದಲ್ಲಿ ಮತ್ತು ಆ ಮನೆಯಲ್ಲಿ ಭಾಳ ಬದುಕಬೇಕಾಗಿರುವಂಥದ್ದು ಆಗಿರೋದ್ರಿಂದ ಹೆಚ್ಚಿನ ಮಟ್ಟಿಗೆ ಉತ್ತರ ಇಡೋದು ಭಾಳ ಒಳ್ಳೆಯದು ಯಾಕಂತ ಹೇಳಿದ್ರೆ ಒಬ್ಬರಿಗೆ ಅಂತ ನಾವು ನೋಡೋಕೋದ್ರೆ ಕುಟುಂಬಕ್ಕೆಲ್ಲರಿಗೂ ಅನ್ವಯ ಆಗುವಂಥದ್ದು ಆಗಿರುತ್ತೆ ಹಾಗಾಗಿ ಒಂದು ಸತಿ ನೇರವಾಗಿ ನನ್ನ ಭೇಟಿ ಮಾಡಿ ಅದನ್ನು ಯಾವ ರೀತಿ ಭಾಗಗಳನ್ನು ಮಾಡಬೇಕಾಗುತ್ತೆ ಯಾವ ಭಾಗದಲ್ಲಿ ಬಾಗಿಲನ್ನು ಹಿಡಬೇಕು ಅನ್ನುವಂಥದ್ದು ಇರುತ್ತೆ ಉಚ್ಚ ನೀಚ ಅಂತ ಕ್ಯಾಲ್ಕುಲೇಷನ್ ಇರುತ್ತೆ ಅದನ್ನು ನೋಡಿ ವಾಸ್ತು ಪ್ರಕಾರವಾಗಿ ವಾಸ್ತು ಪುರುಷ ಯೋಗಕ್ಕೆ ಫಲ ಅಂತೇಳಿ ನೋಡಿ ಇಡಬೇಕಾಗುತ್ತೆ ಹಾಗಾಗಿ ಉತ್ತರದಿಡಬಹುದು ಅಥವಾ ಇನ್ನೂ ಸಮಸ್ಯೆ ಇದು ಇಲ್ಲ ನಾನು ಪೂರ್ವಕ್ಕೆ ಇಡ್ತೀನಿ ಅಂದರೆ ಇನ್ನೊಂದು ಆಪ್ಷನ್ಸ್ ಇದೆ ನಿಮಗೆ ಅಂದರೆ ಅವ್ರ ಹೆಸರಲ್ಲಿ ಈಗ ಪೂರ್ವಕ್ಕಾಗಬರೋದ್ರಿಂದ ಪೂರ್ವ ಈಶಾನ್ಯ ಮತ್ತು ಉತ್ತರ ಈಶಾನ್ಯ ಎರಡು ಬಾಗ್ಲೂ ಇಡ್ಬೋದು ಬಹಳ ಮನೆಗಳು ಇಟ್ಟಿರುವಂಥದ್ದು ನಾವು ನೋಡ್ತಾ ಇದ್ದೀವಿ ಆದರೆ ನೀವು ಈ ಎರಡೂ ಬಾಗ್ಲಿಟ್ಟರೆ ಈ ಅಡಿಗೆ ಮನೆಯಲ್ಲಿ ದಕ್ಷಿಣಕ್ಕೆ ಬಾಗ್ಲ ಇಡಬಾರ್ದು ಮೂರು ಬಾಗ್ಲಾಗ್ಬಿಡುತ್ತೆ ಹಾಗಾಗಿ ನೀವು ಇಡಬೇಕು ಅಂತ ಹೇಳಿದ್ರೆ ಉತ್ತರಕ್ಕೂ ಇಡಬಹುದು ಉತ್ತರ ಈಶಾನ್ಯ ಅಥವಾ ಪೂರ್ವ ಈಶಾನ್ಯದಲ್ಲಿನೂ ಹಾಗಾಗಿ ತಂದೆಗೂ ಒಂದು ಬೇಸರ ಇರೋದಿಲ್ಲ ಮಗನಿಗೂ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಓಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಮತ್ತೊಬ್ರು ಕಾಲರ್ ಕೂಡ ರೆಡಿ ಇದಾರೆ ನೋಡೋಣ ನಿರ್ಮಲಾ ಕರೆ ಮಾಡಿದ್ದಾರೆ ಕೊಳ್ಳೆ ಕಾಲದಿಂದ ನಮಸ್ತೆ ಅಮ್ಮ ಯಾರ ಬಗ್ಗೆ ಕೇಳಬೇಕು ಅವ್ರ ಹೆಸರು ತಿಳಿಸಿಮ್ಮ ಹುಟ್ಟಿದ ದಿನಾಂಕ ತಿಳಿಸಿ ಸ್ವಲ್ಪ ಬೇಗ ಬೇಗ ಮಾತನಾಡಬೇಕು ಮ ಇಲ್ಲ ಕರೆ ಕಟ್ ಆಗುತ್ತೆ ಗೊತ್ತಿಲ್ಲ ಮೇಡಂ ಓಕೆ ಗುರುಜಿ ಅವರು ಓಕೆ ಗುರುಜಿ ಅವರು ಇದ್ದಾರೆ ಮಾತನಾಡಿ ನಿಮ್ಮ ಪ್ರಶ್ನೆ ಏನಿದೆ ನೇರವಾಗಿ ಕೇಳಿ ನಮಸ್ತೆ ಅಮ್ಮ ಹಾಯ್ ಅವರ ಹೆಸರಿಗೆ ಅನುರಾಧ ನಕ್ಷತ್ರ ರೋಷಕ ರಾಶಿ ಬರುತ್ತಮ್ಮ ನಿಮ್ಮ ಹೆಸರು ಅನುರಾಧ ನಕ್ಷತ್ರ ಿಕ ರಾಶಿ ಒಂದೇ ರಾಶಿ ಆಗ್ಬಿಟ್ಟಿದೆಯಲ್ ಅನುರಾಧ ನಕ್ಷತ್ರ ವೃಷಿಕ ರಾಶಿ ಇಬ್ರು ಒಂದಾಣಿಕೆ ಇದೆಯಾ ಕಿರಿಕಿರಿ ಮಾಡ್ಕೊಂತ ಇರ್ತೀರಾ ಹೌದು ಗುರುಗಳೇ ಈವಾಗ ಇತ್ತೀಚೆಗೆ ನೆಮ್ಮದಿನೇ ಇಲ್ಲ ಗುರುಗಳೇ ಕೇಳಲ್ಲ ಏನ್ ಹೇಳಿದ್ರು ಬೇರೆ ಬೇರೆ ರೀತಿ ತಿಳ್ಕೊ ಬಿಡ್ತಾರೆ ಅವ್ರದೇ ಅದೇ ರೀತಿಲಿ ಮಕ್ಳು ಅಷ್ಟೇನೆ ಮನೆ ಒಳಗಡೆ ನೆಮ್ಮದಿನೇ ಇಲ್ಲ ಗುರ್ಗಳ ಈ ಥರ ಒಂದೇ ರಾಶಿಯಲ್ಲಿ ಮದುವೆ ಆಗಿರುವಂಥದ್ದು ಸಮಸ್ಯೆಗಳು ಈ ಥರ ಪದೇ ಪದೇ ಇರುತ್ತೆ ವಿಭಿನ್ನವಾಗಿರುತ್ತೆ ನೀವು ಹೇಳಿದ್ದು ಅವ್ರು ಕೇಳಲ್ಲ ಅವ್ರು ಹೇಳಿದ್ದು ನೀವು ಕೇಳಲ್ಲ ಈ ಥರ ಸರ್ವೇ ಸಾಮಾನ್ಯ ಜೀವನ ಪರ್ಯಂತ ಇರದೇ ಇರುತ್ತೆ ಅದಕ್ಕೆ ಆದಷ್ಟು ಸಹ ಸ್ವಲ್ಪ ಯಾರಾದರೂ ಒಬ್ಬರು ಹೊಂದಾಣಿಕೆ ಮಾಡಿಕೊಂಡು ಹೋದರೆ ಹೋಗುತ್ತೆ ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಕೆಲಸ ಮಾಡಬಹುದು ನಿಮಗೆ ಈಗಾಗಲೇ ಗೋಚಾರದಲ್ಲಿ ಅಷ್ಟೇ ಗುರುಬಲನೂ ಇಲ್ಲ ಕೇತು ಬೇರೆ ಹದಿನೆಂಟು ತಿಂಗಳ ಕಾಲ ಇರುವಂಥದ್ದು ವೃಶ್ಚಿಕ ರಾಶಿಯಲ್ಲಿ ಇರೋದರಿಂದ ಹೆಚ್ಚಿನ ಮಟ್ಟಿಗೆ ಗಣಪತಿ ದೇವಸ್ಥಾನಕ್ಕೆ ಒಂದು ಬೆಲ್ಲದ ದೀಪ ಹಚ್ಚಿ ಒಂದು ಸ್ವಲ್ಪ ಹುರುಳಿ ಕಾಳನ್ನು ದಾನ ಕೊಡಿ ಈಗಾಗಲೇ ನಾನು ಅರ್ಧನಾರೇಶ್ವರ ಚಕ್ರವನ್ನು ಕೊಡ್ತಾ ಇದ್ದೀನಿ ಒಂದ್ಸತಿ ಅನುಕೂಲ ಆದರೆ ಮನೆಯಲ್ಲಿ ಇಡಿ ಯಾಕಂತ ಹೇಳಿದ್ರೆ ಇವತ್ತು ನೋಡಿ ಅಭಿವೃದ್ಧಿ ಮನೆ ದೇವರು ಒಂದು ದೇವ್ರ ಫೋಟೋ ಇಟ್ಟು ಪೂಜೆ ಮಾಡ್ತೀರಾ ಗಣಪತಿ ಇಡ್ತೀರಾ ಲಕ್ಷ್ಮೀ ವಿಗ್ರಹ ಅಥವಾ ಫೋಟೋ ಇಟ್ಟು ಪೂಜೆ ಮಾಡ್ತಾ ಇರ್ತಾರ ಯಾಕಂದ್ರೆ ಮನೆಗೆ ಅನುಕೂಲ ಆಗಲಿ ಅಂತ ಹೇಳಿ ಅದೇ ರೀತಿ ಸಹ ದಂಪತಿಗಳ ಹೊಂದಾಣಿಕೆ ವಿಚಾರದಲ್ಲಿನೂ ಸಹ ಈಗಾಗಲೇ ಅರ್ಧನಾರೇಶ್ವರ ಯಂತ್ರ ಮತ್ತೆ ಚಕ್ರವನ್ನು ಬರೆದುಕೊಡ್ತಾ ಇರೋದ್ರಿಂದ ಒಂದು ತಕ್ಕ ಮಟ್ಟಿಗೆ ಅಂದರೆ ಈಗ ಬರೆದ್ಕೊಟ್ಟಿದ ತಕ್ಷಣ ಏನೋ ಸರೋಗ್ತಾರೆ ಅಂತಲ್ಲ ಒಂದು ಐವತ್ತು ಭಾಗ ಶೇಕಡ ಐವತ್ತು ಭಾಗದಷ್ಟಾದ್ರೂ ಸ್ವಲ್ಪ ಪರವಾಗಿಲ್ಲ ಗುರುಗಳ ಹತ್ರ ಹೋದ್ಮೇಲೆ ಅದೇನೋ ಕೊಟ್ಟರು ಅನುಕೂಲ ಆಯಿತು ಅನ್ನೋಂಥದ್ದು ಬಂದೇ ಬರುತ್ತೆ ಯಾಕಂದರೆ ಬಹಳ ಜನ ನನ್ನ ಹತ್ರ ಬಂದು ತೆಗೆದುಕೊಂಡು ಹೋಗಿದ್ದಾರೆ ದಂಪತಿಗಳು ಹೊಂದಾಣಿಕೆ ವಿಚಾರದಲ್ಲಿ ನೀವು ಅನುಕೂಲ ಆದರೆ ಒಂದು ಸತಿ ಭೇಟಿ ಮಾಡಿ ನಿಮ್ಮ ಯಜಮಾನರದು ಡೇಟ್ ಆಫ್ ಬರ್ತು ನಿಮ್ಮದು ಎಲ್ಲ ಇಲ್ಲದ ಕಾರಣಕ್ಕೆ ವಿಳೆದೆಲೆ ಒಂದು ಕಟ್ಟು ಬಟ್ಲಡಿಕೆ ಚಿಲ್ಲರೆ ಕಾಸು ಮನೆ ದೇವರ ಹತ್ರ ಇಟ್ಟು ಪೂಜೆ ಮಾಡಿ ತೆಗೆದುಕೊಬನ್ನಿ ಪ್ರಶ್ನಶಾಸ್ತ್ರದಲ್ಲಿ ನೋಡುವಂಥ ಪದ್ಧತಿ ಇದೆ ಅದನ್ನು ತಿಳ್ಕೊಂಡು ಅದು ಏನು ಮಾಡಿದ್ರೆ ಒಳ್ಳೆಯದು ಅಂತ ತಿಳಿಸ್ಕೊಡ ಗುರುಜಿ ಹಾಗೇನೆ ನಾವು ಯಾವ್ದಾದ್ರು ಒಂದು ಸೈಟ್ ಖರೀದಿ ಮಾಡಿ ಮನೆ ಕಟ್ಟಬೇಕು ಅನ್ನುವಂತಹ ಸಂದರ್ಭದಲ್ಲಿ ಭೂಮಿ ಶುದ್ಧಿ ಅವಶ್ಯಕವಾಗಿ ಇರುತ್ತೆ ಆದ್ರೆ ಆ ಭೂಮಿ ಶುದ್ಧಿಯನ್ನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ರು ನೋಡಿ ಪ್ರತಿಯೊಬ್ಬರೂ ಸಹ ಮನೆ ಕಟ್ಟುವಂಥವ್ರು ಈಗಾಗಲೇ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಪಾಯಪೂಜೆ ಮಾಸದಲ್ಲಿ ಆಗಬೇಕು ಅಂದ್ಕೊಂಡಿದ್ರೆ ಯಾಕಂತ ಹೇಳಿದ್ರೆ ಈಗಾಗಲೇ ಧನುರ್ಮಾಸ ನಡೀತಾ ಇದೆ ಯಾವುದೇ ಒಂದು ಭೂಮಿ ಪೂಜೆ ಆಗಬಹುದು ಅಥವಾ ವಾಸ್ತು ಪುರುಷ ಸರಿಯಾಗಿ ಇಲ್ದಿರೋ ಕಾರಣಕ್ಕೆ ಪೂಜೆಯನ್ನು ಇಟ್ಕೊಳ್ಳೋಲ್ಲ ಯಾಕಂದರೆ ಜನವರಿ ಹದಿನೈದನೇ ತಾರೀಕು ಆದರೂ ಸಹ ವಾಸ್ತು ಪುರುಷ ರಾಜಯೋಗದಲ್ಲಿ ಇರೋದಿಲ್ಲ ಇಲ್ಲಿ ಮಾಘ ಮಾಸ ಅಂತ ಹೇಳಿದ್ರೆ ಹದಿನೈದು ದಿನಗಳು ಅಂದರೆ ಈ ಅಮಾವಾಸ್ಯೆಯಿಂದ ಆದ ಮೊದಲನೇ ದಿನ ಪಾಡ್ಯಮಿಯಿಂದ ಪ್ರಾರಂಭ ಆಗುತ್ತೆ ಮಾಘ ಮಾಸ ಪೌರ್ಣಮಿ ತನಕವರೆಗೂ ಮಾಘ ಶುದ್ಧ ಇರುತ್ತೆ ವಾಸ್ತು ಪುರುಷ ಹದಿನೈದು ದಿನ ಬಹಳ ಪ್ರಶಸ್ತವಾಗಿರ್ತಾನೆ ಸೊ ಇದರ ಪ್ಲಾನ್ ಮಾಡ್ಕೊಂಡಿರ್ತಾರೆ ಈಗ ಹದಿನಾಲ್ಕನೇ ತಾರೀಕು ಭಾಳ ಚೆನ್ನಾಗಿದೆ ವಾಸ್ತು ಪುರುಷನಿಗೆ ವಾ ಏನಾದರೂ ಭೂಮಿ ಆಗ್ಬೋದು ಮದುವೆ ವಿಚಾರದಲ್ಲಿ ಆಗ್ಬೋದು ಅಥವಾ ಹತ್ತೊಂಬತ್ತನೇ ತಾರೀಕು ಸಹ ಅಷ್ಟೇ ಪವಿತ್ರವಾದಂಥದ್ದು ಯಾಕಂದರೆ ರಥಸಪ್ತಮಿ ಕೆಲವರು ಅಂತಲೇ ಕೃತಿಕಾ ನಕ್ಷತ್ರ ಇರುತ್ತೆ ಮಾಡಬಹುದಾ ಯಾಕಂತ ಹೇಳಿದ್ರೆ ಕೃತಿಕಾ ನಕ್ಷತ್ರ ಅಂತ ನಾವು ಹೋದರೆ ಆ ನಕ್ಷತ್ರಾಧಿಪತಿ ಬಂದು ಸೂರ್ಯ ಆಗಿರ್ತಾನೆ ಹಾಗಾಗಿ ಬಹಳ ಪ್ರಶಸ್ತವಾದಂಥದ್ದು ರಥಸಪ್ತಮಿ ಈಗ ತೃತಿ ಅಂತ ಹೇಗೆ ಬರುತ್ತೋ ಅಷ್ಟು ಅಷ್ಟೇ ಪ್ರಶಸ್ತವಾಗಿರುವಂಥದ್ದು ಈ ರಥಸಪ್ತಮಿ ಆಗಿರುತ್ತೆ ಅದಕ್ಕೂ ಸಹ ಆ ದಿನ ಮಾಡಬಹುದು ಅನ್ನುವಂಥ ಪ್ಲಾನಿಂಗಲ್ಲಿ ಇರ್ತೀರ ಯಾರಾದರೂ ಡೇಟು ಹಾಕ್ಕೊಟ್ಟಿರ್ತಾರೆ ಅಥವಾ ಇಪ್ಪತ್ತೆರಡು ಅಥವಾ ಇಪ್ಪತ್ತ ನಾಲ್ಕು ಅಥವಾ ಇಪ್ಪತ್ತ ಐದನೇ ತಾರೀಕು ಇದೆಲ್ಲ ಬಹಳ ಪ್ರಶಸ್ತವಾದಂಥ ದಿನಗಳಾಗಿರುತ್ತೆ ಆದರೆ ನೀವು ಭೂಮಿ ಪೂಜೆ ಮುಂಚಿತವಾಗಿ ಕೆಲವೊಂದು ನಿಯಮಗಳನ್ನು ಅಪ್ ಮಾಡಲೇಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಇವತ್ತು ಸೈಟನ್ನು ಖರೀದಿ ಮಾಡಿದ್ದೀರಾ ಅಂತ ಹೇಳಿದ್ರೆ ಋಣಗಳು ಅಂತ ಇರುತ್ತೆ ಫಸ್ಟು ಋಣ ಹರಿಸ್ಕೋಬೇಕು ಯಾಕಂತ ಹೇಳಿದ್ರೆ ಆ ವ್ಯಕ್ತಿ ಏನಾದರೂ ಸಾಲ ಮಾಡಿ ಕಷ್ಟದಲ್ಲಿದ್ದಾಗ ಯಾರಿಗನ್ನು ಕೊಟ್ಟಿರ್ತಾರೆ ನೊಂದು ಕೊಟ್ಟಿರ್ತಾನೆ ಯಾಕಂತ ಹೇಳಿದ್ರೆ ನೋಡಪ್ಪ ಕಷ್ಟಪಟ್ಟು ತೊಗೊಂಡೆ ಸಾಲಕ್ಕೆ ಸಿಕ್ಕಾಕ್ಕೊಂಬಿಟ್ಟೆ ಈಗ ಕೊಡೋ ಪರಿಸ್ಥಿತಿ ಆಯಿತು ಅವ್ನಿಗೆ ಇಷ್ಟ ಇಲ್ಲ ಆದರೂ ಕೊಡಲೇಬೇಕಾದಂಥ ಪರಿಸ್ಥಿತಿ ಇರುತ್ತೆ ಸಾಲಕ್ಕೆ ಸಿಕ್ಕಾಕೊಂಡಿರ್ತಾನೆ ಅಂತಹ ಇರುತ್ತೆ ಅಥವಾ ಯಾರಾದರೂ ಕಸತ್ಕೊಂಡಿರ್ತಾರೆ ಅಂದರೆ ಬಲವಂತವಾಗಿ ಬರ್ಸ್ಕೊಂಡಿರ್ತಾರೆ ಸೊ ಅಂತಹದ್ದು ಸಹ ಸಮಸ್ಯೆ ಆಗುತ್ತೆ ಅಥವಾ ಹಿಂದೆ ಪಿತ್ರಾರ್ಜಿತ ಆಸ್ತಿ ಆ ಜಾಗ ಆಗಿದ್ದು ಭಾಗಗಳು ಕುಡಿದಿರ ಕೋರ್ಟು ಕಚೇರಿ ಸಮಸ್ಯೆಗಳು ಸಿಕ್ಕಾಕ್ಕೊಂಡಿರುವಂತಹ ಋಣಗಳಿರುತ್ತೆ ಅದನ್ನು ಯಾರೋ ಬಿಲ್ಡರ್ ತೊಗೊತಾರೆ ಅದನ್ನು ಇದು ಮಾಡ್ಕೊತಾರೆ ಸೈಟ್ಗಳು ಮಾಡಿ ಮಾರಿರ್ತಾರೆ ಈಗ ನೀವು ಖರೀದಿ ಮಾಡಿರ್ತಾರೆ ಸೊ ಈ ಥರ ಆಗಬಹುದು ಇನ್ನೊಂದು ವಿಚಾರ ಈ ನೆಗೆಟಿವ್ ಎನರ್ಜಿ ಇರುವಂಥದ್ದು ಅಂದರೆ ಭೂಮಿ ಒಳಗಡೆ ಇರುವಂತಹ ಕೆಲವೊಂದು ಅವಶೇಷಗಳು ಈಗೆಲ್ಲ ನಾವು ನೋಡ್ತಾ ಇದ್ದೀವಿ ಬೆಂಗಳೂರು ನಗರಗಳಲ್ಲಿ ಆಗಬಹುದು ಅಥವಾ ಇನ್ಯಾವುದೋ ಒಂದು ದೊಡ್ಡ ಬೆಳೆದಿರುವಂಥ ನಗರಗಳಲ್ಲಿ ರಾಜ್ ಕಾಲುವೆ ಅಂತ ಇರುತ್ತೆ ಹಳ್ಳಿ ಕಡೆ ಇವೆಲ್ಲ ನೋಡ್ತಾ ಇರ್ತೀವಿ ಆ ರಾಜ್ಕಾಲುವೆ ಇರುವಂಥದ್ದು ಮುಚ್ಚಿ ಜಾಗದಲ್ಲಿ ಒಂದು ಸೈಟನ್ನು ಮಾಡಿರ್ತಾರೆ ಅಥವಾ ಯಾವುದೋ ಒಂದು ಕೆರೆ ಇರುವಂಥ ಜಾಗದಲ್ಲಿ ಮುಚ್ಚಿ ಅಲ್ಲಿ ಆ ಒಂದು ಸೈಟನ್ನು ಮಾಡಿರ್ತಾರೆ ಅಥವಾ ಆಕಾರದ ಮರಗಳನ್ನು ಹೊಡೆದು ಅವಶೇಷಗಳು ಅದರೊಳಗಡೆ ಇರುತ್ತೆ ಅಲ್ಲಿ ಸೈಟನ್ನು ಮಾಡಿರ್ತಾರೆ ಅಥವಾ ಬೆಟ್ಟ ಗುಟ್ಟಗಳನ್ನು ಸಮದಾಗಿ ಮಾಡಿ ಕೆಳಗಡೆ ಕಲ್ಲು ಬಂಡೆಗಳಿರುತ್ತೆ ಸೊ ಅಂಥ ಜಾಗದಲ್ಲಿ ಏನಾದರೂ ಸೈಟನ್ನು ಮಾಡಿರ್ತಾರೆ ಅದನ್ನು ನೀವು ಖರೀದಿ ಮಾಡಿರ್ತೀರಾ ಅಥವಾ ಯಾವುದೋ ಒಂದು ಅವಶೇಷಗಳು ಅಂದರೆ ಈ ಹಿಂದೆ ಯಾವುದೋ ಒಂದು ಜಮೀನಲ್ಲಿ ಯಾವುದೋ ಹಸುವಾಗ್ಬೋದು ಅಥವಾ ಯಾವುದೋ ಶ್ವಾನಗಳಾಗ್ಬೋದು ಪಕ್ಷಿಗಳಾಗ್ಬೋದು ಅಥವಾ ಇನ್ನಿತರ ಯಾವುದೋ ಒಂದು ಪ್ರಾಣಿ ಸತ್ತೋಗಿರೋ ಆ ಜಾಗದಲ್ಲಿ ಊತಿ ಇರ್ತಾರೆ ಅದು ಅವಶೇಷಗಳು ಒಳಗಡೆ ಭೂಮಿ ಒಳಗಡೆ ಸಿಕ್ಕಾಕ್ಕೊಂಡಿರುತ್ತೆ ಅಥವಾ ಇನ್ನಿತರ ನಿಧಿ ನಿಕ್ಷೇಪಗಳಾಗ್ಬೋದು ಅಥವಾ ಯಾವುದೋ ಒಂದು ರೀತಿಯಲ್ಲಿ ಸಮಸ್ಯೆ ಆಗಿರಬಹುದು ಸೊ ಇಂಥದ್ದಿದ್ದಂಥ ಸಂದರ್ಭದಲ್ಲಿ ನೆಗೆಟಿವ್ ಎನರ್ಜಿ ಸಂಚಾರ ಆಗ್ತಾ ಇರುತ್ತೆ ಅದು ಯಾವ ರೀತಿ ಒಂದು ಈ ಸರ್ಪ ಸಂಚಾರ ಅಂತ ಹೇಳ್ತೀವಿ ಎರಡನೇದು ಪ್ರೇತ ಸಂಚಾರ ನೆಗೆಟಿವ್ ಎನರ್ಜಿ ಅಂತ ಹೇಳಿದ್ರೆ ಇದನ್ನೇ ನಾವು ಹೇಳುವ ಿರುತ್ತೆ ಸೊ ಇಂತಹ ಜಾಗ ಇದ್ದಂತ ಸಂದರ್ಭದಲ್ಲಿ ಮನೆಯನ್ನ ಕಟ್ಟಿ ನಿರ್ಮಾಣ ಮಾಡಿದ್ರೇನು ಅಲ್ಲಿ ವಾಸವಾಗುವುದಕ್ಕೆ ಯೋಗ್ಯವಾದಂತಹ ಜಾಗ ಅಲ್ಲ ಅದು ಮನೆಯಲ್ಲ ಇಂತಹದ್ರಲ್ಲಿ ಯಾವಾಗ್ಲೂ ಸಮಸ್ಯೆಗಳೇ ಬರ್ತಾ ಇರುತ್ತೆ ಈಗ ಮನೆ ಕಟ್ಟಿದ ತಕ್ಷಣ ಯಾವಾಗ್ಲೂ ನೋಡಿ ಏನೋ ನೆಗೆಟಿವ್ ಎನರ್ಜಿ ಹೊಸ ಮನೆ ಏನೋ ಇಡ್ಕೊಂಡಂಗೆ ಆಗುತ್ತೆ ಕೂಗಿದ್ರೆ ಕೂಗಕ್ಕಾಗಲ್ಲ ಆ ತರ ಅನುಭವ ಆಗ್ತಾ ಇರುತ್ತೆ ಈ ಹೊಸ ಮನೆಗಳಲ್ಲಿ ಕಾರಣ ಏನಪ್ಪಾ ಅಂದ್ರೆ ಆ ಮನೆ ಕಟ್ಟೋ ಮುಂಚಿತವಾಗಿ ಶುದ್ಧೀಕರಣ ಇರೋದಿಲ್ಲ ಓಕೆ ಗುರುಜಿ ಮತ್ತಷ್ಟು ಮಾತನಾಡೋಣ ಒಬ್ರು ಕಾಲರ್ ಕೂಡ ರೆಡಿ ಇದಾರೆ ನೋಡೋಣ ಹಾಸನದಿಂದ ಕರೆ ಮಾಡಿದರೆ ನಾಗರತ್ನ ನಮಸ್ತೆ ಅಮ್ಮ ನಮಸ್ತೆ ಮೇಡಮ್ ಯಾರ ಬಗ್ಗೆ ಕೇಳ್ಬೇಕು ನನ್ ಮಗಳು ಮದ್ವೆ ಬಗ್ಗೆ ಕೇಳ್ಬೇಕಿತ್ತು ಅವ್ರ ಹೆಸರು ತಿಳಿಸಿಮ್ಮ

ಮದುವೆ ವಿಚಾರದಲ್ಲಿ ಈಗ ಗುರುಬಲ ಇಲ್ಲಮ್ಮ ಮಗುಗೆ ಈಗ ಯಾವ್ದಾದ್ರು ಮದ್ವೆವರೆಗೂ ಬಂದು ಸೆಟ್ ಆಗಿ ಕ್ಯಾನ್ಸಲ್ ಆಗಿತ್ತ ಇಲ್ಲ ಗುರುಜಿ ಅಂದ್ರೆ ಬಂದು ನೋಡ್ಕೊಂಡು ಹೋಗ್ತಾರೆ ಒಪ್ಪು ಅಂತ ಹೇಳ್ತಾರೆ ಆಮೇಲೆ ಮತ್ತೆ ಅದ್ರ ಬಗ್ಗೆ ಏನು ಮಾತಾಡಲ್ಲ ಎರಡು ಸಮಸ್ಯೆ ಇದೆ ಅದಕ್ಕೆ ಆ ಥರ ಆಗ್ತಿರೋದು ಅದು ಒಪ್ಕೊಂಡಿರೋ ಹೋಗುವಂಥದ್ದು ಕಾರಣ ಅಥವಾ ಮದುವೆವರೆಗೂ ಬಂದು ಕ್ಯಾನ್ಸಲ್ ಆಗುವಂಥ ಪರಿಸ್ಥಿತಿ ಇಂಥದ್ದೆಲ್ಲ ಬರಬಹುದು ಅದೆಲ್ಲ ಬರೆದಿರಂಗೆ ಅವಾಯ್ಡ್ ಮಾಡ್ಕೊಳ್ಬೇಕಾಗಿರುವಂಥದ್ದು ಕೆಲವೊಂದು ಪೂಜೆಗಳಿದ್ದಾವೆ ಯಾಕಂತ ಹೇಳಿದ್ರೆ ಜಾಗಕದಲ್ಲಿ ಸಪ್ತಮ ಸ್ಥಾನದಲ್ಲಿ ಅಂದರೆ ಲಗ್ನದಲ್ಲಿ ಕೇತು ಇದ್ದು ಸಪ್ತಮ ಸ್ಥಾನದಲ್ಲಿ ರಾಹು ಮೂಲ ತ್ರಿಕೋನ ಸ್ಥಾನದಲ್ಲಿದ್ದಾನೆ ಸೊ ಈ ಥರ ಕಾಂಬಿನೇಷನ್ಸ್ ಇದ್ದಾಗ ತಕ್ಷಕ ಅಲ್ಪಕಾಲ ಸರ್ಪದೋಷ ಅಂತ ಹೇಳ್ತೀವಿ ಅಂದರೆ ರಾಹುಕೇತುಗಳು ಎಲ್ಲ ಗ್ರಹಗಳು ಬಂಧಿತವಾಗಿದ್ದು ಶನಿಗ್ರಹ ಆಚೆ ಅಲ್ಪ ಆಗಿದ್ದಾನೆ ಅಂದರೆ ತಕ್ಷಕ ಅಲ್ಪಕಾಲ ಸರ್ಪದೋಷ ಅಂತ ಹೇಳ್ತೀವಿ ಇದು ಒಂದು ಕಾರಣದಿಂದ ಮದುವೆ ಸೆಟ್ ಆಗ್ತಾ ಇಲ್ಲ ಎರಡನೇ ವಿಚಾರದಲ್ಲಿ ಕುಜಾ ಶುಕ್ರ ಕಾಂಬಿನೇಷನ್ಸ್ ನಾವು ನೋಡ್ತೇವೆ ಯಾಕಂತ ಹೇಳಿದ್ರೆ ಕುಜಾ ಶುಕ್ರ ಇಬ್ಬರು ಒಂದೇ ಮನೇಲಿ ಇದ್ದರೇನು ಕಳತ್ರಕಾರಕರು ಅಂತ ಹೇಳ್ತೇವೆ ಯಾವಾಗಲೂ ಕನ್ಯಾರಾಶಿಯಲ್ಲಿದ್ದರೆ ಅದು ನಾವು ಏನೇ ಪೂಜೆ ಮಾಡಿದ್ರೂ ಏನಾದರೂ ಒಂದು ಸ್ವಲ್ಪ ಸಮಸ್ಯೆಗಳು ಇದ್ದೇ ಇರುತ್ತೆ ವೈವಾಹಿಕ ಜೀವನ ಹಾಗಾಗಿ ಮದುವೆ ವಿಚಾರಕ್ಕೆ ಈಗಾಗಲೇ ಪ್ರಯತ್ನ ಮಾಡ್ತಾ ಇರುವಂಥದ್ದು ಈ ಎರಡೂ ಕಾರಣದಿಂದ ಮದುವೆ ವಿಚಾರದಲ್ಲಿ ಅನುಕೂಲ ಆಗ್ತಾ ಇಲ್ಲ ಇನ್ನು ಗೋಚಾರದಲ್ಲಿ ಅಂದರೆ ಈ ವರ್ಷದ ಫಲ ನಾವು ನೋಡೋಕೋದ್ರೇನು ಗುರುಬಲನೂ ಇಲ್ಲ ಸೊ ಈ ಥರ ಇರೋದರಿಂದ ಹೆಚ್ಚಿನ ಮಟ್ಟಿಗೆ ಪ್ರತಿ ಗುರುವಾರ ಗುರುವಾರ ಒಂದು ಸ್ವಲ್ಪ ಗುರು ರಾಘವೇಂದ್ರ ಅಥವಾ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆ ಮಾಡಿಸುವಂಥದ್ದು ಅನುಕೂಲ ಆದರೆ ಒಂದು ಕುಂಭ ವಿವಾಹ ಮತ್ತು ಅದರ ಜೊತೆಗೆ ಆಶ್ಲೇಷ ಬಲಿ ಪೂಜೆಯನ್ನು ಮಾಡಿಸುವಂಥದ್ದು ಇವೆರಡೂ ಮಾಡಿದ್ರೆ ಖಂಡಿತ ಮದುವೆ ವಿಚಾರದಲ್ಲಿ ಅನುಕೂಲ ಆಗುವಂಥದ್ದು ಇರುತ್ತೆ ಇನ್ನು ಸರಳವಾಗಿರುವಂಥ ಪರಿಹಾರ ಅಂತ ಮಾಡ್ಕೊಳ್ಳಕ್ಕೆ ಹೋದರೆ ನೀವು ಗೋಮೇಧಕ ಮತ್ತು ವೈಢೂರ್ಯವನ್ನು ಎರಡೂ ಸಹ ಮಧ್ಯದ ಬೆರಳಿಗೆ ಧಾರಣೆ ಮಾಡ್ಕೊಳ್ಳೋಕ್ಕೆ ಹೇಳಿ ಅದು ಒಂದು ಇರುತ್ತೆ ಅಥವಾ ಒಂದು ಅನಗಬಂಧನ ಅನ್ನುವಂಥದ್ದು ಒಂದು ಬೇರ್ ಕೊಡುತ್ತೆ ಸಿಗುತ್ತೆ ಯಾಕಂತ ಹೇಳಿದ್ರೆ ಈಗ ಎಲ್ಲೋ ದೂರ ದೂರ ಹೋಗಿ ಪೂಜೆಗಳು ಮಾಡ್ಸೋಕೆ ಆಗೋದಿಲ್ಲ ಈಗಾಗಲೇ ಸಮಸ್ಯೆಗಳು ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಕನಿಷ್ಠ ಪಕ್ಷ ಮನೆಯಲ್ಲಿ ಆದರೂ ಒಂದು ಕೆಲವೊಂದು ಪೂಜೆ ಪುನಸ್ಕಾರಗಳನ್ನು ಇಟ್ಕೊಂಡಾಗಲೂ ಮದುವೆ ವಿಚಾರದಲ್ಲಿ ಬೇಗನೆ ಅನುಕೂಲ ಆಗುವಂಥದ್ದು ಏನೇ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತೊಂದು ಅನ್ನೋವಂಥದ್ದು ಏನಿದೆ ಮದುವೆ ವಿಚಾರದಲ್ಲಿ ಸ್ವಲ್ಪ ಮುಂದಕ್ಕೆ ಹೋಗ್ಬೋದು ಆದರೆ ಇಪ್ಪತ್ತ ಎರಡರಲ್ಲಾಗುತ್ತೆ ಏನಾದರೂ ದೈವಾನುಗ್ರಹ ನಾನು ಹೇಳಿರೋ ಫಾಲೋ ಅಪ್ ಮಾಡಿದ್ರೆ ಇಪ್ಪತ್ತು ಒಂದರಲ್ಲೇ ಈ ಆಗಸ್ಟ್ ನಂತರ ಅಂದ್ರೆ ಆಗಸ್ಟ್ ಕಳಿಬೇಕು ಆಗಸ್ಟ್ ಫುಲ್ ಕಳೆದ ಮೇಲೆ ಮದುವೆ ವಿಚಾರದಲ್ಲಿ ಕೂಡ ಬರುವಂತ ಸಾಧ್ಯತೆ ಇರುತ್ತೆ ಓಕೆ ಕರೆ ಮಾಡಿದಕ್ಕೆ ಧನ್ಯವಾದಗಳು ಮತ್ತೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ ಶಶಿಕಲಾ ಕರೆ ಮಾಡಿದರೆ ಕೊಳ್ಳೇಗಾಲದಿಂದ ನಮಸ್ತೆ ಅಮ್ಮ ನಮಸ್ತೆ ಯಾರ ಬಗ್ಗೆ ಮಕ್ಕನ ಬಗ್ಗೆ ಕೇಳಬೇಕಾಯ್ತು ಮದುವೆ ಬಗ್ಗೆ ಓಕೆ ಅವ್ರ ಹೆಸರು ತಿಳಿಸಿ ಅಮ್ಮ ಅವ್ರ ಹೆಸರು ಮಹೇಶ್ ಅಂತಂದು ಡೇಟ್ ಆಫ್ ಬರ್ತ್ ಎರಡು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತು ಎರಡು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆ ಮುಟ್ಟಿರೋದು ಗೌರಿ ಹುಣ್ಣಿಮೆ ದಿನ ಓಕೆ ಗುರುಜಿ ಅವರಿದ್ದಾರೆ ಅಮ್ಮ ಮಾತನಾಡಿ ಪ್ರಶ್ನೆ ಏನಿದೆ ಕೇಳಿ ನಮಸ್ಕಾರ ಗುರುಜಿ ನಮಸ್ತೆ ಅಮ್ಮ ಜಾತಕದಲ್ಲಿ ನಾವು ನೋಡಕ್ ಹೋದ್ರೆ ಆ ದಿನ ಪೌರ್ಣಮಿ ಶುಕ್ರವಾರ ಅಶ್ವಿನಿ ನಕ್ಷತ್ರ ಇರುತ್ತೆ ಮದ್ವೆಗ್ ನೋಡ್ತಾ ಇದ್ದೀರಾ ಮದ್ವೆ ತುಂಬಾ ಹುಡುಗರು ಏನ್ set ಆಗ್ತಿಲ್ಲ ಅವನಿಗೆ ಯಾವ ಕಡೆ set ಆಗುತ್ತೆ ಯಾವ ದಿಕ್ಕಿನಲ್ಲಿ ಬರುತ್ತೆ ಅಂತ ಕೇಳ್ರಿ ಖಂಡಿತ ತಿಳಿಸ್ಕೊಡ್ತೇನೆ ವಿವಾಹ ಕಾರ್ಯಕ್ರಮ ಅಂತ ಹೇಳಿದಾಗ ಕುಜ ಮತ್ತು ಆರ್ನೆ ಮನೆಯಲ್ಲಿ ಇದ್ದಾನೆ ಮತ್ತೆ ರವಿನು ವಿವಾಹ ಕಾರ್ಯಕ್ಕೆ ಆಗಿರ್ತಾನೆ ನೀಚ ಆಗಿರ್ತಾನಮ್ಮ ಸೊ ಈ ಕಾರಣದಿಂದ ಮತ್ತೆ ಸಪ್ತಮಾಧಿಪತಿನೂ ಸಹ ವಿವಾಹ ಕಾರ್ಯಕ್ಕೆ ರವಿಯ ನೀಚ ಸ್ಥಾನದಲ್ಲಿದ್ದಂಥ ಜೊತೆಯಲ್ಲಿ ಬುಧನು ಕಾಂಬಿನೇಷನ್ಸ್ ನಾವು ನೋಡ್ತಾ ಇದ್ದೀವಿ ಸೊ ಈ ರೀತಿ ಇರೋದ್ರಿಂದ ಮದುವೆ ವಿಚಾರದಲ್ಲಿ ಸಮಸ್ಯೆ ಬರ್ತಾ ಇರುತ್ತೆ ಈ ಹುಡುಗನಿಗೆ ಪಿತೃಗಳ ಅನುಗ್ರಹ ಇರೋದಿಲ್ಲ ಆ ಕಾರಣದಿಂದ ಮದುವೆ ವಿಚಾರದಲ್ಲಿ ಸಮಸ್ಯೆಗಳು ಹೆಚ್ಚಾಗಿರುತ್ತೆ ಇನ್ನು ತೊಂಬತ್ತನೇ ಎಸ್ ಮದುವೆ ವಿಚಾರದಲ್ಲಿ ಲೇಟ್ ಅಂತ ಹೇಳ್ತಾ ಇರ್ತೀನಿ ಅದಕ್ಕೆ ವಿಷ್ಣು ಬಂಧನ ಅಂತ ಹೇಳಿ ಕೊಡ್ತಾ ಇದ್ದೀನಿ ಅದು ಅನುಕೂಲ ಆಗುತ್ತೆ ಆದರೆ ಈ ಹುಡುಗನಿಗೆ ಈಗಾಗಲೇ ಮದುವೆ ವಿಚಾರ ಅಂತೇಳಿದ್ರೆ ಏಪ್ರಿಲ್ ಐದನೇ ತಾರೀಕು ಕಳಿಬೇಕು ಯಾಕಂದರೆ ಏಪ್ರಿಲ್ ಐದನೇ ತಾರೀಕು ಕಳೆದರೆ ಈ ಗುರು ಬದಲಾವಣೆಯಿಂದ ಅನೊನ್ನೆ ಮನೆಯಲ್ಲಿ ಗುರು ಬಂದಾಗ ಸಂಪೂರ್ಣವಾದಂಥ ಫಲ ಕೊಡ್ತಾ ಇರ್ತಾನೆ ಹಾಗಾಗಿ ಮದುವೆ ವಿಚಾರದಲ್ಲಿ ಅನುಕೂಲ ಆಗುತ್ತೆ ಆದರೆ ಗುರುಬಲ ಇದ್ರೂ ಕೆಲವೊಮ್ಮೆ ಮದುವೆ ಆಗೋದಿಲ್ಲ ಕೆಲವರಿಗೆ ಆ ಥರ ಆಗಬಹುದು ನಿಮಗೆ ಯಾಕಂತ ಹೇಳಿದ್ರೆ ನಿಮ್ಮ ಜಾತಕದಲ್ಲಿ ಹುಡುಗನ ಜಾತಕದಲ್ಲಿ ಏನಾಗಿದೆ ರವಿ ಕಾರಕ ಫಲ ಕೊಡ್ತಾ ಇಲ್ಲ ನೀಚ ಆಗಿದ್ದಾನೆ ಹಾಗಾಗಿ ಈಗಿಂದಲೇ ಸತತವಾಗಿ ಸಂಕ್ರಮಣ ಅಂತ ಬರುತ್ತೆ ತಿಂಗಳಿಗೊಂದ್ಸತಿ ಗೋಧಿಯನ್ನು ಕೊಡುವಂಥದ್ದು ಅಥವಾ ಸೂರ್ಯ ನಮಸ್ಕಾರ ಆದಿತ್ಯ ಹೃದಯ ಪಾರಾಯಣವನ್ನು ಮಾಡಿಕೊಳ್ಳುವಂಥದ್ದು ಅಥವಾ ರೂಭಿಯನ್ನು ಯಾಕಂತ ಹೇಳಿದ್ರೆ ಕೆಲವೊಂದು ಪೂಜೆ ಪುನಸ್ಕಾರಗಳ ಇಂಟ್ರೆಸ್ಟ್ ಇರಲ್ಲ ಕೆಲವು ಮಾಡಕ್ಕೆ ಹೋಗಲ್ಲ ಹುಡುಗರು ಈ ಥರ ಎಲ್ಲ ಇರುತ್ತೆ ಆಗ ಏನು ಮಾಡ್ತೀರ ಅಂತ ಹೇಳಿದ್ರೆ ಒಂದು ಉಂಗುರದ ಬೆಳೆಗೆ ಯಾಕಂದರೆ ರವಿ ನೀಚ ಆಗಿರೋದ್ರಿಂದ ರೂಭಿಯನ್ನು ಧಾರಣೆ ಮಾಡಿಕೊಳ್ಳುವಂಥದ್ದು ಬಹಳ ಅಗತ್ಯ ಅಮ್ಮ ಸೊ ಅದೊಂದು ಮಾಡಿಕೊಳ್ಳಿ ಮತ್ತು ಈ ಹುಡುಗನಿಗೆ ಸಪ್ತಮಾಧಿಪತಿ ಬುಧ ಆಗಿರೋದ್ರಿಂದ ಆದಷ್ಟು ಉತ್ತರ ಈ ಕಡೆ ಸಂಬಂಧ ಕೂಡು ಬರುವಂಥದ್ದಿದೆ ಮತ್ತು ಎಜುಕೇಷನ್ನು ಬಹಳ ಹೈಯರ್ ಎಜುಕೇಷನ್ ಮಾಡಿರುವಂಥ ಕೆಲಸದಲ್ಲಿರುವಂಥ ಹುಡುಗಿನೇ ಸಿಗುವಂಥ ಜಾತಕದ ಫಲ ಆಗಿದೆ ಹಾಗಾಗಿ ಹುಡುಗನಿಗೆ ಈ ವರ್ಷದಲ್ಲಿ ಯೋಗ ಇದೆ ಆದರೆ ಏಪ್ರಿಲ್ ನಂತರ ಅನುಕೂಲ ಆಗಲಿಕ್ಕೆ ಗುರುಜಿ ಹಾಗೆ ಭೂಮಿ ಶುದ್ಧಿ ಮಾಡೋದು ಬಹಳಷ್ಟು ಮುಖ್ಯ ಅಂತ ಹೇಳ್ತಾ ಇದ್ರಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ರಿ ಹಾಗೇನೆ ನಾವು ಮನೆ ಕಟ್ಟಬೇಕು ಅಂದಾಗ ವಾಸ್ತು ಬಗ್ಗೆ ಯಾವ ಅಂಶಗಳ ಕಡೆ ಗಮನವನ್ನ ಕೊಡಬೇಕು ನೋಡಿ ಮೊದಲಿಗೆ ವಾಸ್ತು ಅಂತ ನಾವು ನೋಡಿದಾಗ ಒಂದು ಆಯವನ್ನ ಪರಿಗಣನೆ ತೆಗೆದುಕೊಳ್ಬೇಕಾಗುತ್ತೆ ಅಂದ್ರೆ ಈ ಪೂರ್ವ ಪಶ್ಚಿಮಕ್ಕೆ ಎಷ್ಟು ಅಳತೆಯಲ್ಲಿ ನೀವು ಕಟ್ತಾ ಇದ್ದೀರಾ ಅಥವಾ ಉತ್ತರ ದಕ್ಷಿಣಕ್ಕೆ ಎಷ್ಟು ಅಳತೆಯಲ್ಲಿ ನೀವು ನಿರ್ಮಾಣ ಮಾಡ್ತಾ ಇದ್ದೀರಾ ಒಟ್ಟಾರೆ ಎಷ್ಟು ಅಡಿ ಚದುರಡಿಗಳು ಬರುತ್ತೆ ಸೊ ಅದು ಏನು ಫಲ ಕೊಡುತ್ತೆ ಅನ್ನೋವಂಥದ್ದು ಮೊದಲಿಗೆ ತಿಳ್ಕೊಡ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಆಯ ಅನ್ನೋಂಥದ್ದು ಬೇಸಿಕ್ಕು ಅಂತ ಹೇಳಿದ್ರೆ ಆ ಹಂತ ಹಂತವಾಗಿ ನೀವು ನಿರ್ಮಾಣ ಮಾಡುವಂಥದ್ದು ಏನಿರುತ್ತೆ ಕಟ್ಟಡದ ಒಂದು ಅಭಿವೃದ್ಧಿ ಅತ್ತ ಹೇಗಿರುತ್ತೆ ಅನ್ನುವಂಥದ್ದು ತಿಳುವಳಿಕೆಯನ್ನು ತಿಳ್ಕೊಳ್ಳುವಂಥದ್ದು ಆಗಿರುತ್ತೆ ಮತ್ತು ಕಟ್ಟಡದ ಆಯುಷ್ ಎಷ್ಟಿರಬಹುದು ಎಷ್ಟು ವರ್ಷಗಳು ಈ ಕಟ್ಟಡಕ್ಕೆ ಇರುತ್ತೆ ಅನ್ನುವಂಥದ್ದನ್ನು ಈ ಆಯದ ಮುಖಾಂತರವಾಗಿ ನಾವು ಇರುತ್ತೆ ಹಾಗಾಗಿ ಇದನ್ನು ಪ್ರಮುಖವಾಗಿ ಕಟ್ಟಡವನ್ನು ಕಟ್ಟುವಂಥವರು ತಿಳ್ಕೊಳ್ಬೇಕಾಗಿರುವಂಥದ್ದು ಇವಾಗ ಏನಾದರೂ ನೀವು ಪ್ಲಾನಿಂಗ್ ಹಾಕಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಮೊದಲಿಗೆ ಒಂದು ಸತಿ ಈ ವಾಸ್ತು ತಜ್ಞರನ್ನು ಭೇಟಿ ಮಾಡೋದು ಭಾಳ ಒಳ್ಳೆಯದು ಯಾಕಂದರೆ ಈ ಪ್ಲಾನಿಂಗ್ ಕಲ್ತಿರೋ ಎಲ್ಲ ನೀಟಾಗಿ ಹಾಕೊಡ್ತಾರೆ ಇಷ್ಟಿಷ್ಟು ಅಳತೆ ಇರಬೇಕು ಎಷ್ಟು ರೂಮ್ ಒಂದು ಅಳತೆ ಇರಬೇಕು ಮತ್ತೆ ಹೀಗೆ ಇಷ್ಟು ಪಿಲ್ಲರ್ಗಳು ಬರಬೇಕು ಹಿಂದಿನ ಕಾಲದಲ್ಲಿ ಪಾಯ ಹಾಕಿ ಅದನ್ನ ಅಳತೆ ಮುಖಾಂತರವಾಗಿ ಕಟ್ತಾ ಇದ್ರು ಹಾಗಾಗಿ ಈಗ ಪಿಲ್ಲರ್ಗಳು ಹಾಕಿಬಿಟ್ಟು ಮೋಲ್ಡ್ ಹಾಕಿ ನಿರ್ಮಾಣ ಮಾಡ್ತಾ ಇದ್ದಾರೆ ಪಾರ್ಟೇಷನ್ ರೀತಿಯಲ್ಲಿ ಸರಳವಾಗಿ ಮಾಡ್ಕೊಂತ ಇದ್ದಾರೆ ಆದ್ರೆ ಯಾವುದೇ ಆಗಬಹುದು ಪಿಲ್ಲರ್ ಕಟ್ಟಿದ್ರೇನು ಅಳತೆ ಇರುತ್ತಲ್ಲ ಇಷ್ಟಷ್ಟಿಗೆ ಪಿಲ್ಲರ್ ಹಾಕ್ತಾ ಇರೋ ಔಟರ್ ಎಷ್ಟಿದೆ ಅಂತ ಲೆಕ್ಕಾಚಾರ ಇರುತ್ತಲ್ಲ ಅದು ಅಳತೆ ಮುಖಾಂತರವಾಗಿ ನೋಡುವಂಥದ್ದು ಇರುತ್ತೆ ಹಾಗಾಗಿ ಇದನ್ನ ಮೊದಲಿಗೆ ನಾವು ಈ ಅಳತೆ ವಿಚಾರದಲ್ಲಿ ಎಷ್ಟು ಸೂಕ್ತವಾದಂಥದ್ದು ಅನ್ನೋವಂಥದ್ದು ತಿಳ್ಕೊಳ್ಬೇಕಾಗುತ್ತೆ ಎರಡನೇದು ಆಗ್ಲೇ ನಾನು ಹೇಳಿದೆ ರಾಜಯೋಗದಲ್ಲಿ ಇರಬೇಕು ವಾಸ್ತು ಪುರುಷ ಅಂತ ನೋಡಿ ಎರಡು ರೀತಿಯಲ್ಲಿ ನೋಡುವಂಥದ್ದು ಇರುತ್ತೆ ಒಂದು ವಾಸ್ತು ಪುರುಷನನ್ನ ಗಮನಿಸ್ಕೋಬೇಕು ಎರಡನೇ ವಿಚಾರದಲ್ಲಿ ನಿಮ್ಗೆ ಹೇಗಿದೆ ರಾಜಯೋಗ ಇದೆಯಾ ಈ ವರ್ಷದಲ್ಲಿ ನನಗೆ ಮನೆ ಕಟ್ಟುವಂಥದ್ದು ಕೈ ಹಾಕಿದ್ರೆ ಅನುಕೂಲ ಆಗುತ್ತಾ ಯಾಕಂತ ಹೇಳಿದ್ರೆ ಎಷ್ಟೋ ಜನ ಮನೆಯನ್ನು ಕಟ್ಟಿ ಅರ್ಧಂಬರ್ಧ ಮಾಡಿ ನಾಲ್ಕೈದು ವರ್ಷ ಕಟ್ಟಾಗ್ದಿರ ಅರ್ಧಂಬರ್ಧ ಮಾಡಿ ಮನೆಗೂ ಹೋಗ್ದಿರ ಸುಮ್ಮನೆ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅವರಿಗೆ ಯೋಗ ಇರೋದಿಲ್ಲ ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದೆ ನೋಡಿ ಈ ವರ್ಷದಲ್ಲಿ ಯಾರಿಗೆ ಅನುಕೂಲ ಆಗುತ್ತೆ ಆ ನಕ್ಷತ್ರದವ್ರಿಗೆ ಮನೆ ಕೈ ಹಾಕಿದ್ರೂ ಬೇಗನೆ ದುಡ್ಡಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಯಾಕಂದರೆ ಭಾಳ ಜನಕ್ಕೆ ದುಡ್ಡೇ ಇರೋದಿಲ್ಲ ಕೈಯಲ್ಲಿ ಒಂದು ಸ್ವಲ್ಪ ಹಣ ಇಟ್ಕೊಂಡಿರ್ತಾರೆ ಲೋನ್ ತಗೊಳ್ಳೋಣ ಅಥವಾ ಏನೋ ಕೈ ಬದಲು ಅಂತ ಅಂತೇಳಿ ಪ್ರಯತ್ನ ಮಾಡೋಣ ಅಂತ ಹೇಳಿ 3。やっきり ದಿಢೀರಂತ ಅವ್ರಿಗೆ ದುಡ್ಡಿನ ಅನುಕೂಲ ಆಗಿಬಿಡುತ್ತೆ ಲೋನು ಸಿಗುತ್ತೆ ಎಲ್ಲ ಸಿಗುತ್ತೆ ಯಾಕಂದರೆ ಆ ವ್ಯಕ್ತಿಗೆ ರಾಜಯೋಗ ಇರುತ್ತೆ ಆ ವ್ಯಕ್ತಿಗೆ ಬಲ ಇರುತ್ತೆ ಗುರುಬಲ ಸೊ ಇದನ್ನ ಲೆಕ್ಕಾಚಾರವನ್ನು ಮಾಡಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಯಾವ ವ್ಯಕ್ತಿ ಯಾರ ಹೆಸರಲ್ಲಿ ಇದೆ ಅನ್ನೋಂಥದ್ದು ನೋಡಿ ಅವ್ರಿಗೆ ಹೇಗಿದೆ ಫಲ ಅನ್ನುವಂಥದ್ದು ನೋಡ್ಕೋಬೇಕು ಎರಡನೇದು ವಾಸ್ತು ಪುರುಷ ಹೇಗೆ ಫಲವನ್ನು ಕೊಡ್ತಾ ಇದ್ದಾನೆ ಅದರಲ್ಲಿ ವಾಸ್ತು ಪುರುಷನ ಫಲ ಇರುತ್ತೆ ಕಸ ಗುಡಿಸು ಸಂಹಾರ ಅಂತ ಇರುತ್ತೆ ಅಡುಗೆ ಆನಂದ ಅಂತಿರುತ್ತೆ ಈ ಥರ ಕ್ಯಾಲ್ಕುಲೇಷನ್ ಒಂದೊಂದು ಮಾಸದಲ್ಲಿ ಒಂದೊಂದು ಇದ್ದೇ ಇರುತ್ತೆ ಸೊ ಇದನ್ನ ನಾವು ಲೆಕ್ಕಾಚಾರವನ್ನು ಮಾಡ್ಕೋಬೇಕು ನಂತರ ಈ ಪಾಠ ನ್ ಮಾಡೋ ಮುಂಚಿತವಾಗಿ ಒಳಾಂಗಣ ಎಷ್ಟೆಷ್ಟು ಇರಬೇಕು ನೋಡಿ ಯಾವಾಗಲೂ ಅಷ್ಟೇ ಈಗ ಅಳತೆ ಆಚಂದ ಆಯ್ತು ಒಳಗಡೆ ರೂಮ್ ಎಷ್ಟಿರಬೇಕು ಹಾಲು ಎಷ್ಟಿರಬೇಕು ಅಡುಗೆ ಮನೆ ಎಷ್ಟಿರಬೇಕು ದೇವ್ರ ಮನೆ ಎಷ್ಟಿರಬೇಕು ಇದನ್ನ ನೀವು ಜನರಲ್ ನಾಲೆಜ್ ಇರಬೇಕು ಯಾಕಂತ ಹೇಳಿದ್ರೆ ಜಾಸ್ತ್ರದಲ್ಲಿ ಏನ ಹೇಳುತ್ತೆ ವಾಸ್ತು ದರ್ಪಣದಲ್ಲಿ ಅಂತ ಹೇಳಿದ್ರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತಹ ರೀತಿಯಲ್ಲಿ ಒಳಾಂಗಣವನ್ನು ಒಂದು ಪಾರ್ಟೇಷನ್ ಮಾಡ್ಕೋಬಹುದು ಅಂತ ಹೇಳುತ್ತೆ ಮತ್ತೆ ಯಾವ್ಯಾವ ದಿಕ್ಕಲ್ಲಿ ಇರಬೇಕು ಅಂತ ತಿಳಿಸ್ಕೊಡುತ್ತೆ ಆದರೆ ನಿಮ್ಮ ಅನುಕೂಲಕ್ಕೆ ತಕ್ಕಂಥದ್ದು ಅಂತ ಹೇಳಿದ್ರೆ ನಿಮಗೆ ಎಷ್ಟು ದೊಡ್ಡದಾಗ ಬೇಕಾ ಅಥವಾ ಚಿಕ್ಕದ ರೂಮ್ ಬೇಕಾ ಅಂತ ಹೇಳುತ್ತೆ ಆದರೆ ಇನ್ನೊಂದು ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ ನೈಋತ್ಯ ಭಾಗದ ಕೋಣೆ ಅಂದರೆ ನೈಋತ್ಯ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ತೀವಲ್ವಾ ಅದು ಕಚೇರಿ ಆಗಬಹುದು ಅಥವಾ ಮನೆಯ ಪಾರ್ಟಿಷನ್ ಆಗಬಹುದು ನೈಋತ್ಯದ ಭಾಗದ ಒಂದು ರೂಮ್ ಏನಿರುತ್ತೆ ಆ ರೂಮು ಮಿಕ್ಕ ರೂಮಗಳಿಗಿಂತ ಅಂದರೆ ಈಗ ಯಾವುದೋ ಮಗನಿಗೊಂದು ರೂಮು ಅಥವಾ ಮಗಳಿಗೊಂದು ರೂಮು ಅಥವಾ ಗೆಸ್ಟ್ ರೂಮ್ ಅಂತ ಇಟ್ಟಿರ್ತಾರೆ ಆ ರೂಮುಗಳಿಗಿಂತ ಅಳತೆ ಹೆಚ್ಚಾಗಿರಬೇಕು ಇದು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗುತ್ತೆ ಇಷ್ಟೇ ಅಂತ ಏನಿಲ್ಲ ಅದರಲ್ಲಿ ಅದೇ ವಾಸ್ತು ಹೇಳಿರುವಂಥದ್ದು ಏನಪ್ಪ ಅಂದರೆ ನಿಮ್ಮ ಅನುಕೂಲತಕ್ಕಂಥದ್ದು ರೀತಿಯಲ್ಲಿ ಅಳತೆಯನ್ನು ಮಾಡ್ಕೋಬಹುದು ಒಳಗಡೆ ಪಾರ್ಟೇಷನ್ ಅಂತ ಆದರೆ ಇಲ್ಲಿ ಅಳತೆ ನಿಮ್ಮ ಅನುಕೂಲ ಆದರೆ ಎಷ್ಟು ಚದರಡಿ ಒಳಗಡೆ ಇರಬೇಕು ಹೆಚ್ಚಿನ ಮಟ್ಟಿಗೆ ಭಾಗ ಇರಬೇಕು ಅಂದರೆ ದೊಡ್ಡದಾದಂಥ ರೂಮು ನೈಋತ್ಯದಲ್ಲಿ ಇರಬೇಕು ನಂತರ ಎರಡನೇ ಒಂದು ಸ್ವಲ್ಪ ಚಿಕ್ಕದಾದಂಥ ರೂಮು ಅಂತ ಹೇಳಿದ್ರೆ ನಾವು ವಾಯುವ್ಯಕ್ಕೆ ನೋಡಬೇಕಾಗುತ್ತೆ ವಾಯುವ್ಯಕ್ಕೆ ಹೆಣ್ಣು ಮಕ್ಕಳು ಇರಬೇಕಾಗಿರುವಂತ ಒಂದು ರೂಮ್ ಆಗಿರುತ್ತೆ ಮತ್ತು ಓದ್ಕೊಳ್ಳುವಂತಹದ್ದು ಒಂದು ಕೊಠಡಿ ಬೇಕು ಅಂತೇಳಿದ್ರೆ ಈಶಾನ್ಯ ಭಾಗದಲ್ಲಿ ಇಡಬೇಕಾಗುತ್ತೆ ಏನಾದರೂ ಈಶಾನ್ಯ ಭಾಗದಲ್ಲಿ ಓದ್ಕೊಳ್ಳುವಂಥ ರೂಮು ಇಟ್ಟರೆ ಅದು ಬಹಳ ಉಪಯುಕ್ತವಾದಂಥದ್ದು ಆಗುತ್ತೆ ಎಜುಕೇಷನ್ ವಿಚಾರದಲ್ಲಿ ಅನುಕೂಲ ಆಗುವಂಥದ್ದು ಇರುತ್ತೆ ಇದನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗುತ್ತೆ ಮತ್ತು ಕೆಲವರು ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ ಓಪನ್ ಕಿಚನ್ ಇರ್ತಾ ಇದ್ದಾರೆ ಇದು ನೋಡಲಿಕ್ಕೂ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಆದರೂ ಸಹ ಅಲ್ಲಿ ಯಾವುದೇ ರೀತಿ ಆಗ್ಬೋದು ನಿಂತ್ಕೊಂಡು ಅಡುಗೆ ಮಾಡುವಂಥದ್ದು ಸ್ವಲ್ಪಗಳು ಆಗ್ಬೋದು ಇದನ್ನು ಸಹ ನಾವು ತಿಳ್ಕೊಳ್ಬೇಕಾಗುತ್ತೆ ಯಾವ್ಯಾವ ದಿಕ್ಕ ಕಡೆ ಇರಬೇಕು ಯಾವ ಎಷ್ಟು ಅಡಿಯಲ್ಲಿ ಇರಬೇಕು ಅಂತ ನೋಡಿ ಹಾಲು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಭಾಳ ಚಿಕ್ಕದು ಮಾಡಿಬಿಟ್ಟಿರ್ತಾರೆ ಅಡುಗೆ ಮನೆ ಅಷ್ಟೇ ಮಾಡಿರುವಂಥದ್ದು ನಾವು ನೋಡ್ತಾ ಇದ್ದೀವಿ ನೋಡಿ ಅದು ಇನ್ನೊಂದು ಹೇಳುತ್ತೆ ನೈಋತ್ಯದ ಏನು ರೂಮ್ ಇರುತ್ತೆ ಅದರ ಎರಡರಷ್ಟು ಒಂದು ಭಾಗದಷ್ಟು ಹಾಲು ಏನಿರುತ್ತೆ ಎಂಟ್ರೆನ್ಸ್ ಹಾಲ್ ಏನಿರುತ್ತೆ ಅದು ಇರಬೇಕು ಅಂತ ಹೇಳುತ್ತೆ ಹಾಗಾಗಿ ಈ ಕೆಲವರು ಏನು ಮಾಡ್ತಾರೆ ಅಡುಗೆ ಮನೆಯೂ ದೊಡ್ಡದಿರುತ್ತೆ ಮತ್ತು ಹಾಲು ದೊಡ್ಡದಿರುತ್ತೆ ಈ ರೀತಿ ಕ್ಯಾಲ್ಕುಲೇಷನ್ ಮಾಡಬಾರ್ದು ಅಡುಗೆ ಮನೆ ಹಾಲುಗಿಂತ ಎರಡು ಭಾಗದಷ್ಟು ಚಿಕ್ಕದಾಗಿರಬೇಕು ಅಂತ ಹೇಳುತ್ತೆ ಹಾಗಾಗಿ ಇಷ್ಟೇ ಅಳತೆ ಅಂತ ಕೊಟ್ಟಿಲ್ಲ ಪಾರ್ಟೇಷನ್ ಒಳಗಡೆ ಆದರೆ ಔಟರ್ ಅಂದರೆ ಮನೆಯನ್ನು ನಿರ್ಮಾಣ ಮಾಡಬೇಕಾಗಿರುವಂತಹದ ಅಳತೆ ಏನಿರುತ್ತೆ ವರಾಯ ಅಂತ ಹೇಳ್ತೀವಿ ಅದರ ಅಳತೆ ಇಷ್ಟೇ ಇರಬೇಕು ಅಂತ ಇರುತ್ತೆ ನಿಖರವಾಗಿ ಆದರೆ ಒಳಾಂಗಣದ ಅಳತೆ ಇಷ್ಟೇ ಇರಬೇಕು ಅನ್ನುವಂಥದ್ದಿಲ್ಲ ಆದರೆ ಆ ಭಾಗಗಳನ್ನು ನಾವು ನೋಡಬೇಕು ಅಳತೆ ಎಷ್ಟು ದೊಡ್ಡದು ಯಾವುದು ಚಿಕ್ಕದು ರೂಮ್ ಇರಬೇಕು ಯಾವುದು ಅತಿ ಚಿಕ್ಕದಾಗಿರಬೇಕು ಅನ್ನುವಂಥದ್ದು ಕ್ಯಾಲ್ಕುಲೇಷನ್ ಇರುತ್ತೆ ಮತ್ತು ದೇವರ ಮನೆಯ ಅಳತೆಯನ್ನು ನಾವು ಪರಿಗಣನೆ ತೆಗೆದುಕೊಳ್ಳುವಂಥದ್ದು ಇರುತ್ತೆ ಇದು ಅಷ್ಟೇ ದೇವರ ಮನೆ ಆಚೆ ನಿಂತ್ಕೊಂಡು ಪೂಜೆ ಮಾಡೋ ರೀತಿಯಲ್ಲಿ ಇರಬಾರ್ದು ದೇವರ ಮನೆ ಅಂತ ಹೇಳಿದ್ರೆ ಮನೆಯ ಒಳಗಡೆ ಇರುವಂಥ ದೇವರ ಮನೆ ಅದು ಸರ್ವತೋಮುಖವಾಗಿ ದೇವರು ಇರ್ತಾರೆ ಆದರೆ ನಾವು ಪೂಜೆ ಮಾಡುವಂಥದ್ದು ಪೂರ್ವ ಅಥವಾ ಉತ್ತರದ ಕಡೆ ರೀತಿ ಪೂಜೆ ಮಾಡೋ ರೀತಿಯಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೇಳುತ್ತೆ ಮತ್ತೆ ಆ ದೇವರ ಮನೆಯ ಒಳಾಂಗಣಕ್ಕೆ ಅಂದ್ರೆ ಒಳಗಡೆ ಹೋಗಬೇಕು ಈ ವಾಸ್ಕಲ್ ಏನಿರುತ್ತೆ ವಾಸ್ಕಲ್ಲಿಂದ ಒಳಗಡೆ ಹೋಗಿ ಕೂತು ಪೂಜೆ ಮಾಡ್ಕೊ ಕುತ್ಕೊಂಡು ಪೂಜೆ ಮಾಡೋ ರೀತಿಯಲ್ಲಿ ನಿರ್ಮಾಣ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ಆದ್ರೆ ಇವತ್ತು ಮಟ್ಟಿಗೆ ಜಾಗ ಚಿಕ್ಕದಾಗಿದೆ ಅಂತ ಹೇಳಿ ಏನ್ ಮಾಡ್ತಾರೆ ವಾಸ್ಕಲ್ಲಿಂದನೆ ಚಿಕ್ಕದಾಗಿ ಮಾಡಿರ್ತಾರೆ ವಾಸ್ಕಲ್ಲಿಂದ ಆಚನೆ ಪೂಜೆ ಮಾಡ್ತಾ ಇರ್ತಾರೆ ಅದು ಫಲ ಕೊಡೋದಿಲ್ಲ ಅಭಿವೃದ್ಧಿ ಇಲ್ಲ ಆಗುತ್ತೆ ಸೊ ಇದನ್ನು ಸಹ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತ ಆಗಿರುತ್ತೆ ಇನ್ನು ಬಹಳ ಜನ ಈ ನೈಋತ್ಯದ ಭಾಗದ ವಿಚಾರದಲ್ಲಿ ಮತ್ತೆ ಈಶಾನ್ಯ ಭಾಗದ ವಿಚಾರದಲ್ಲಿ ಬಹಳ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇರ್ತೇನೆ ಯಾಕಂತ ಹೇಳಿದ್ರೆ ಇಲ್ಲಿ ನೋಡಿ ಈಶಾನ್ಯ ಭಾಗದಲ್ಲಿ ಆದಷ್ಟು ತೂಕದ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಇಡಬಾರದು ಈಶಾನ್ಯ ಭಾಗ ಅದೇ ನೈಋತ್ಯ ಭಾಗದಲ್ಲಿ ತೂಕದ ವಸ್ತುಗಳನ್ನು ಇಡಬೇಕು ನೋಡಿ ಇದು ತಿಳ್ಕೊಳ್ಬೇಕಾಗಿರುವಂಥದ್ದು ಎಷ್ಟು ನೈಋತ್ಯ ಭಾಗದಲ್ಲಿ ತೂಕದ ಆ ವಸ್ತುಗಳನ್ನು ತೂಕ ಇರುವಂತಹದ್ದು ಐಟಾಗಿರುವಂತಹದ್ದು ಏನಾದರೂ ಅದಕ್ಕೆ ಓವರ್ ಟ್ಯಾಂಕ್ ಅಂತ ಇಡೋದು ಅಂಥದ್ದು ಸೊ ಹಾಗಾಗಿ ಎಷ್ಟು ತೂಕವನ್ನು ಇಡ್ತಿರೋ ಅಷ್ಟು ಬ್ಯಾಲೆನ್ಸ್ ಆಗುತ್ತೆ ಯಾಕಂತ ಹೇಳಿದ್ರೆ ಆ ರೀತಿಯನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳುತ್ತೆ ಅದೇ ನೀವು ಏನಾದರೂ ಈಶಾನ್ಯ ಭಾಗದಲ್ಲಿ ತೂಕವಾದಂತಹದ್ದು ಯಾವುದೇ ಮೆಟ್ಲಾಗ್ಬೋದು ಲಿಫ್ಟ್ ಆಗ್ಬೋದು ಇಂಥದ್ದಿಟ್ಟರೆ ಮನೆಯ ನಿರ್ಮಾಣ ಆದ್ಮೇಲೆ ಸಮಸ್ಯೆಗಳು ತಪ್ಪಿದ್ದಲ್ಲ ಯಾವಾಗ್ಲೂ ಟೆನ್ಷನ್ ಯಾವಾಗ್ಲೂ ಸಮಸ್ಯೆಗಳು ಆರ್ಥಿಕ ಸಂಕಷ್ಟಗಳು ಮನೆಯಲ್ಲಿ ಕಿರಿಕಿರಿ ಇನ್ಯಾವುದೋ ರೀತಿಯಲ್ಲಿ ಸಮಸ್ಯೆ ಈ ರೀತಿ ಪದೇ 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 ಕಾಡ್ತಾ ಇರುತ್ತೆ ಅದಕ್ಕೆ ಆದಂತಹದ್ದು ಯಾವುದೇ ರೀತಿ ಇಡಬಾರ್ದು ಅದು ದೇವ್ರ ಮನೆಯಲ್ಲೂ ಅಷ್ಟೇ ಕೆಲವರಿಗೆ ಹೇಳ್ತಾ ಇರ್ತೇನೆ ದೇವ್ರ ಮನೆ ಈಶಾನ್ಯ ಪೂರ್ವ ಈಶಾನ್ಯ ಉತ್ತರ ಈಶಾನ್ಯ ಇಡಬಹುದಲ್ವಾ ಅಂತ ಹೇಳಿ ಕೇಳ್ತಾರೆ ಯಾಕಂದರೆ ನೀವು ಬಹಳ ದೊಡ್ಡದಾಗಿ ದೇವ್ರ ಮನೆ ನಿರ್ಮಾಣ ಮಾಡಬೇಕಾದ್ರೆ ಈಶಾನ್ಯನೂ ಅಷ್ಟು ಪ್ರಶಸ್ತವಾಗಿರೋದಿಲ್ಲ ಯಾಕಂದ್ರೆ ಒಂದು ರೂಮ್ ಬರುತ್ತಲ್ಲ ದೇವ್ರ ಕೋಣೆ ಹಾಗಾಗಿ ಆ ಜಾಗ ಏನಿರುತ್ತೆ ಕನಿಷ್ಠ ಪಕ್ಷ ಮೂರು ಅಡಿ ಅಷ್ಟಾದರೂ ಆ ಜಾಗ ಖಾಲಿ ಬಿಡಬೇಕು ಅಂತ ಹೇಳುತ್ತೆ ಆ ಮೂರು ಅಡಿ ಮನೆಯ ಒಳಗಡೆ ಮೂರು ಅಡಿ ಆದ್ರೂ ಜಾಗವನ್ನು ಬಿಟ್ಟು ನಿರ್ಮಾಣವನ್ನು ಮಾಡಬೇಕು ಅಂತ ಹೇಳುತ್ತೆ ಸೊ ಇದನ್ನೆಲ್ಲವನ್ನು ತಿಳ್ಕೊಳ್ಬೇಕಾಗುತ್ತೆ ತಿಳ್ಕೊಂಡು ಆನಂತರ ಈ ಒಂದು ವಾಸ್ತು ಪ್ಲಾನ್ ಏನಿರುತ್ತೆ ಅದನ್ನ ಯಾವ ರೀತಿ ನಿರ್ಮಾಣ ಮಾಡಬೇಕು ಅನ್ನೋದ್ ಇಂಜಿನಿಯರ್ ಕೊಟ್ಟು ಎಷ್ಟು ಪಿಲ್ಲರ್ ಇರ್ಬೇಕು ಎಷ್ಟು ಬ್ಯಾಲೆನ್ಸ್ ಆಗುತ್ತೆ ಅನ್ನೋದ್ ತಿಳ್ಕೊಂಡು ಮನೆಯನ್ನ ಕಟ್ಟಬೇಕಾಗುತ್ತೆ ಓಕೆ ಗುರುಜಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ಅರೇ